ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರಯಾಪ ಭವತಿಯದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಿಚಸ ನಿಧತ್ತಾಂ ಸನ್ನಿಧಿಂ ಮನಸೇ ಚ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀವದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದ ಜ್ಞಾನಾಬ್ಧಿ ಚಂದಿರ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೇ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಬೋಧಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಢಚಿಂತನವಿದೌ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ, ಹರಿಹಿ ಓಂ, ಹರಿಹಿ ಓಂ. ಸ್ವಸ್ತಸ್ತು. ಅಸೇಡ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷಾಪ ನೋದನ ಪಟುತರೆ ಧರ್ಮಾದ್ಯಖಿಲ ಪುರುಡಾರ್ಥ ಸಾಧನೆ ಭೂತೆ ಅದ್ಯ ಸರ್ವ ಸಮರ್ಪಣ ಗದ್ಯ ವಿವರಣಾರಂಭೇ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿಹಿ ಓಂ, ಹರಿಹಿ ಓಂ, ಹರಿಹಿ ಓಂ. ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ನಿನ್ನೆ ದಿವಸ ಭಗವಂತನಿಗೆ ಶುಭಾಶುಭ ಕರ್ಮಗಳನ್ನು ನಾವು ಹೇಗೆ ಸಮರ್ಪಿಸಬೇಕು ಅಂತನ್ನುವ ವಿಚಾರವನ್ನು ಶಾಸ್ತ್ರಗಳ ಜ್ಞಾನಿಗಳ ಶ್ರೀಮದಾಚಾರ್ಯರ ದಾಸರಾಯರ ಶ್ರೀ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಅಭಿಪ್ರಾಯಗಳನ್ನು ಇಟ್ಟುಕೊಂಡು ನಾವು ನಿನ್ನೆ ದಿವಸ ಅದರ ಚಿಂತನೆಯನ್ನು ಕೇಳಿದ್ದೇವೆ. ನಾವು ಮಾಡುವ ಶುಭ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸ್ಬೇಕು. ಶುಭ ಅಂತಕೊಂಡಂತಂದ್ರೆ ಶಾಸ್ತ್ರೋಕ್ತವಾದ ಕರ್ಮಗಳು, ಅಶುಭ ಅಂತಕೊಂಡಂದ್ರೆ ಅಶುಭ ಫಲ ಕೊಡುವ ಪಾಪದ ಕರ್ಮಗಳು. ಸರ್ವಕರ್ಮ ಫಲತ್ಯಾಗಿ ಸತ್ಯಾಗಿ ತ್ಯುಚತೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಸರ್ವಕರ್ಮಗಳನ್ನು ಸಮರ್ಪಿಸುವಂತ ಪರಮಾತ್ಮ ಹೇಳಿದ್ದ. ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಗಳನ್ನು ಸರ್ವವನ್ನು ಸಮರ್ಪಿಸುವಂತ ಹೇಳಿದ್ದ. ಹಾಗಾದರೆ ಶುಭ ಕರ್ಮಗಳನ್ನು ಸಮರ್ಪಿಸುವುದು ಹೇಗೆ? ಅದಕ್ಕೆ ನಿನ್ನೆ ನಾವು ಪರಮಾತ್ಮ ನಾನು ಸ್ವತಂತ್ರಕರ್ತ ಅಲ್ಲ, ನೀನು ಸ್ವತಂತ್ರಕರ್ತ, ನನಗೆ ಜನ್ಮಜಾತವಾದ ಕರ್ತೃತ್ವ ಇದ್ದರೂ ಕೂಡ ಅದು ಸ್ವತಂತ್ರ ಕರ್ತೃತ್ವ ಇದೆ ಪರಮಾತ್ಮ, ಮಾಡಿಸೋನು ನೀನೇ, ಮಾಡಿ ಮಾಡಿಸಿ ಅದರ ಫಲವನ್ನು ಕೊಟ್ಟು ಮಾಡಿದ ಪುಣ್ಯವನ್ನು ನಮಗೆ ಕೊಟ್ಟು ಪರಮಾನುಗ್ರಹವನ್ನು ಮಾಡುತ್ತೆ. ಆದರೆ ಸಂಘದ ಕಾರಣದಿಂದಾಗಿ ಅಥವಾ ಯಾವುದೋ ತಮೋಗುಣದ ಪ್ರಭಾವದಿಂದಾಗಲಿ ಎಲ್ಲಿ ನಾನು ಸತ್ಸಂಕಲ್ಪ ಮಾಡಬೇಕೋ, ಸತ್ಕ್ರಿಯೆಗಳಲ್ಲಿ ಪ್ರವೃತ್ತನಾಗಬೇಕೋ, ಅದರ ಬದಲಾಗಿ ನಾನು ಆ ಅಸತ್ಕರ್ಮಗಳ ಬಗ್ಗೆ ವಿಚಾರ ಮಾಡುವಾಗ ಪರಮಾತ್ಮ ನನ್ನನ್ನು ಆ ಸತ್ಕರ್ಮಗಳ ಕಡೆಗೆ ಪ್ರೇರಣೆ ಮಾಡ್ತೀನಿ. ಅಸತ್ಕರ್ಮಗಳನ್ನು ಪಾಪಕರ್ಮಗಳನ್ನು ಸಹಿತ ಶ್ರೀಹರಿ ನೀನೇ ನನ್ನಲ್ಲಿದ್ದು ಮಾಡಿಸಿದ್ದರೂ ಕೂಡ ನಿನಗೆ ಅದರದ್ದು ಯಾವುದೂ ಲೇಪ ಇಲ್ಲ. ನನ್ನ ಅನುಸಂಧಾನ ತಪ್ಪಾಗಿತ್ತು, ಅದಕ್ಕೆ ಅನುಸಾರವಾಗಿ ಪ್ರೇರಣೆ ಮಾಡಿದೆ, ಆದ್ದರಿಂದಾಗಿ ನನ್ನ ಪಾಪಕರ್ಮಗಳಿಗೆ ನಾನೇ ಹೊಣೆ. ಆದರೆ ಅದನ್ನು ಮಾಡಲು ಕೂಡ ನಾನು ಸ್ವತಂತ್ರನಲ್ಲ, ಅದನ್ನು ಮಾಡಿಸಿದವನು ಕೂಡ ನೀನೇ ಪರಮಾತ್ಮ ಅಂತ ತಿಳಿದು ಪರಮಾತ್ಮ ಇಂಥ ಇನ್ನು ಮುಂದೆ ನನ್ನ ಮನಸ್ಸು ತಪ್ಪುದಾರಿಗೆ ಹೋಗದಂತೆ ಮಾಡು ಭಗವಂತ, ನನ್ನ ಸಂಕಲ್ಪ ತಪ್ಪುದಾರಿಯಲ್ಲಿ ಪ್ರವೃತ್ತವಾಗದಂತೆ ನೋಡಿಕೊಳ್ಳು ಪರಮಾತ್ಮ. ಮಾಡಿದ್ದೇನೆ, ಪಶ್ಚಾತ್ತಾಪವಾಗಿದೆ, ಇನ್ನೊಮ್ಮೆ ಮಾಡಬಾರದು ಅಂತಕೊಂಡಂತೇಳಿ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದೇನೆ ಭಗವಂತ, ಆದ್ದರಿಂದ ಕ್ಷಮಿಸು ಅಂತ ತಿಳ್ಕೊಂಡಂಥೇಳಿ ಪಶ್ಚಾತ್ತಾಪ ಪುರಸ್ಸರವಾಗಿ ಅದನ್ನು ಮಾಡಿಸಿದವನು ಕೂಡ ಸರಿಯರಿಯೇ ಅಂತ ಅನ್ನುವ ಅನುಸಂಧಾನ ಇದೇ ಪಾಪಕರ್ಮಗಳನ್ನು ಸಮರ್ಪಿಸುವುದಾಗಿದೆ. ತತ್ಪೂಜಾ ಕರ್ಮಚಾಕಲಂ, ಪಾಪಕರ್ಮಗಳು ನಿನ್ನ ಪೂಜೆ ಅಂತ ಮಾತ್ರ ಅನ್ನಲಿಕ್ಕಿಲ್ಲ. ನಹಂ ಕರ್ತ ಹರಿ ಕರ್ತ, ಸತ್ಕರ್ಮ ದುಷ್ಕರ್ಮಗಳಿಗೆ ಎರಡೂ ಸಮಾನ. ಆದರೆ ತತ್ಪೂಜಾ ಕರ್ಮಚಾಕಲಂ ಅಂತ ಅನ್ನೋದು ಕೇವಲ ಶುಭ ಕರ್ಮಗಳಿಗೆ ಮಾತ್ರ. ಈ ಒಂದು ಅನುಸಂಧಾನವನ್ನು ನಾವು ಚೆನ್ನಾಗಿ ಮನಸ್ಸಿನಲ್ಲಿ ಕಟ್ಟಿ ಮಾಡಿಕೊಳ್ಬೇಕು. ಇದರಲ್ಲಿ ಶುಭ ಕರ್ಮಗಳ ನಾನು ಮಾಡಿದಾಗ ಆ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡತಕ್ಕಂಥ ಮುಖ್ಯ ಪ್ರಾಣೇನ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡತಕ್ಕಂಥವ್ರು ಮುಖ್ಯ ಪ್ರಾಣದೇವರು. ಆದರೆ
ಆ ಮುಖ್ಯ ಪ್ರಾಣ ದೇವರು ನಮ್ಮ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡ್ತಾರೆ. ಇವನು ಸತ್ಕರ್ಮ ಮಾಡಿದ್ದಾನೆ, ಇವನಿಗೆ ಅವಸ್ಥಾತ್ರಯ ಜಾಗ್ರತ ಸ್ವಪ್ನ ಸುಷುಪ್ತಿ ಕಾಲದಲ್ಲಿ ಇವರಿಗೆ ಭಗವಂತನ ಸ್ಮರಣೆ ಬರುವಂತೆ ಮಾಡು, ಮಾಡಿರಿ ಅಂತಕೊಂಡು ಅಂತೇಳಿ ತತ್ವಾಭಿಮಾನಿ ದೇವತೆಗಳಿಗೆ ವಾಯುದೇವರು ಪ್ರೇರಣೆ ಮಾಡ್ತಾರಂತೆ. ಆದ್ದರಿಂದಲೇ ಎದ್ದ ಕ್ಷಣಕ್ಕೇನೆ ನಮೋಸ್ತು ತಾತ್ವಿಕ ದೇವಾಹ ಎಲೆ, ಸಕಲ ತತ್ವಾಭಿಮಾನಿ ದೇವತೆಗಳೇ, ನೀವು ವಿಷ್ಣು ಭಕ್ತಿ ಪರಾಯಣರು, ಪರಮಾತ್ಮನ ಪರಮ ಭಕ್ತರು ನೀವೆಲ್ಲ. ಆದ್ದರಿಂದಾಗಿ ನನ್ನ ಮನಸ್ಸು ಮತ್ತು ಇಂದ್ರಿಯ ಸನ್ನಿಕರ್ಷ, ಮನಸ್ಸು ಮತ್ತು ವಿಷಯಗಳ ಸನ್ನಿಕರ್ಷ, ಮನಸ್ಸು ಮತ್ತು ಅರ್ಥಗಳ ಸನ್ನಿ ಇಂದ್ರಿಯ ಮತ್ತು ಅರ್ಥಗಳ ಸನ್ನಿಕರ್ಷ, ಆ ವಿಶಿಷ್ಟ ಸನ್ನಿಕಟದ ಸಂದರ್ಭದಲ್ಲಿಯೂ ಕೂಡ ತಪ್ಪು ದಾರಿಗೆ ಹೋಗದೆ ಆಗ ಬರುವ ಅನುಭವದಿಂದ ನಾನು ಎಷ್ಟು ಅಸ್ವತಂತ್ರ ಅಂತಕೊಂಡಂತನ್ನುವ ಸ್ಮೃತಿಯನ್ನು ನೀನು ವಾಯುದೇವರ ಮುಖಾಂತರ ಮತ್ತು ತತ್ವಾಭಿಮಾನದ ಮುಖಾಂತರ ನನಗೆ ಕೊಡ್ತಿ ಪರಮಾತ್ಮನೇ. ನಮಗನ್ನಿಸ್ತದಲ್ಲ, ನಾವು ಎಷ್ಟು ಶಕ್ತಿಹೀನರು ಅಂತಕೊಂಡು ಅಂತೇಳಿ, ಕನ್ನಡಿ ಇಲ್ಲದೆ ಅಥವಾ ಎದುರಿಗೆ ನಮ್ಮ ರೂಪವನ್ನು ಪ್ರತಿಸ್ಫಲನ ಮಾಡುವ ಯಾವುದೇ ಒಂದು ಪ್ರತಿಬಿಂಬ ಮೂಡಿಸುವ ವಸ್ತುಗಳಿಲ್ಲದೇ ಇದ್ದರೆ ನಮ್ಮ ಮುಖ ನಾವು ನೋಡ್ಕೊಳ್ಳಿಕ್ಕಾಗೋದಿಲ್ಲ, ಇಂಥ ನಮ್ಮ ಪರಿಸ್ಥಿತಿ. ಇಷ್ಟು ಶೋಚನೀಯವಾದ ಆಗ ಗೊತ್ತಾಗ್ತದೆ ನಾನು ಸ್ವತಂತ್ರನಲ್ಲ ಅಂತ ಗೊತ್ತಾಗ್ತದೆ. ನನಗೋಸ್ಕರ ರುಚಿ ರುಚಿಯಾದ ಅಡುಗೆ ಮಾಡಿಕೊಂಡು ಅದನ್ನು ಬಡಿಸಿಕೊಂಡು ತಿನ್ನಬೇಕು ಅಂತನ್ನುವಾಗ ಹಲ್ಲುಗಳ ಮಧ್ಯೆ ನಾಲ್ಗೆ ಬಂದು ರಕ್ತ ಬಂದು ಊಟದಲ್ಲಿ ಇಂಟ್ರೆಸ್ಟೇ ಹೋಗಿ ಎದ್ದು ಹೋಗಿ ಮಲ್ಕೊಂಡ್ಬಿಡ್ತೇವೆ, ಎಲ್ಲ ತಾಟ ಸರಿಸಿ ಹೋಗ್ತೇವೆ. ಆಗ ಅನ್ನಿಸ್ತದೆ ನಾವು ಎಷ್ಟು ಅಸ್ವತಂತ್ರರು ಅಂತ. ನಾನು ಸ್ವತಂತ್ರ ಕರ್ತ ಅಲ್ಲ ಅಂತಕೊಂಡು ಅಂತ ಅನ್ನಿಸ್ತದೆ ನನಗೆ. ನನ್ನ ಮಗಳನ್ನು ನಾನು ಇಂಜಿನಿಯರ್ ಮಾಡಬೇಕು ಅಂತ ಮಾಡಿದ್ದೆ, ಆದರೆ ಅವಳಿಗೆ ಇಂಟ್ರೆಸ್ಟು ಆರ್ಟ್ಸ್ನಲ್ಲಿ, ನನ್ನ ಇಚ್ಛೆ ನಡೆಯೋದಿಲ್ಲ ಅಂತ ನನಗೆ ನನ್ನ ಮಕ್ಕಳನ್ನು ಬೆಳೆಸುವಾಗಲೂ ಗೊತ್ತಾಯಿತು. ಜಾಗ್ರತ್ ಕಾಲದಲ್ಲಿ ಹೆಜ್ಜೆ ಹೆಜ್ಜೆಗೂ 9:10 ಟ್ರೈನ್ ಹಿಡಿಯಬೇಕು, ನಾನು ಹೋಗ್ತೇನೆ ಮಧ್ಯದಲ್ಲಿ ಟ್ರಾಫಿಕ್ ಜಾಮ್, ನಾನು ಬ್ರಿಡ್ಜ್ ಏರಿ ಆ ಪ್ಲಾಟ್ಫಾರ್ಮ್ಗೆ ಹೋಗಬೇಕು, ನನ್ನ ಎದುರಿಗೆ ಟ್ರೈನ್ ಹೊರಟೋಗ್ತದೆ. ಆ ರೀತಿಯಾಗಿ ನಾನು ಕೆಲವು ಸಲ ಟ್ರೈನ್ ತಪ್ಪಿಸ್ಕೊಂಡಿದ್ದೇನೆ, ಅದರಿಂದ ನನಗೆ ಅನುಭವ ಇದೆ. ನಾವು ಎಷ್ಟು ಅಸ್ವತಂತ್ರರು, ನಮ್ಗೆ ಬೇಕಾದ ಗಾಡಿ ಹಿಡಿಲಿಕ್ಕಾಗೋದಿಲ್ಲ. ಆಚಾರ ಗ್ರಂಥ ಓದಬೇಕು ಅಂತಂತೇಳಿ ಗುರುಗಳು ಸಿಕ್ಕೋದಿಲ್ಲ, ಗುರುಗಳು ಸಿಕ್ಕದಾಗ ಸಮಯ ಇಲ್ಲ. ನಮ್ಮ ಅನುಭವನೇ ನಮಗೆ ಹೇಳ್ತದೆ ನಾವು ಸ್ವತಂತ್ರ ಅಲ್ಲ ಅಂತಕೊಂಡಂತೆ. ಎಷ್ಟು ಬಯಸಿ ನನಗೆ ಅನುಕೂಲ ಹೆಂಡತಿ ಸಿಗಬೇಕು ಅಂತಕೊಂಡಂತೇಳಿ ನಾನು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೆ, ಅದು ನನ್ನ ಹಿಂದಿನ ಜನ್ಮದ ಕರ್ಮ. ನನ್ನ ಪ್ರತಿಯೊಂದು ಮಾತಿಗೆ ವಿರುದ್ಧ ಹೋಗ್ತಕ್ಕಂಥ ಹೆಂಡತಿ ಸಿಕ್ಕಲಲ್ಲ, ಇದು ವ್ಯವಹಾರದನ್ನ ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿ ಬಗ್ಗೆ ನಾನು ಹೇಳ್ತಲ್ಲ, ನನ್ನ ಹೆಂಡತಿ ಪರಮಾತ್ಮ ಅನುಗ್ರಹದಿಂದ ನಾವಿಬ್ಬರು ಒಂದೇ ಆಧ್ಯಾತ್ಮಿಕ ದಾರಿಯಲ್ಲೇ ಇದ್ದೇವೆ, ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಆದರೆ ಕೆಲವು ಸಲ ವಿರುದ್ಧ ಆಗ್ತದೆ, ನಮ್ಮ ಮನಸ್ಸೇ ವಿರುದ್ಧ ನಡೀತದೆ. ಯಾವ ವಿದ್ಯಾರ್ಥಿಗೆ ನಾನು ವಿದ್ಯೆ ಹೇಳಿಕೊಟ್ಟವನಿಗೆ ಸರಿಯಾದ ಅದರಲ್ಲಿ ಉನ್ನತಿ ಬರಬೇಕು ಅಂತ ಅವನೇ ದಾರಿ ತಪ್ಪಿ ಹೋಗ್ಬಿಡ್ತಾನೆ. ಆಗ ಗೊತ್ತಾಗ್ತದೆ ನಾನು ಎಷ್ಟು ಪರಾಧೀನ ಅಂತ ತಿಳ್ಕೊಂಡಂತೆ.
ಆರಾಮಾಗಿ ಮಲ್ಕೊಳ್ಬೇಕು ಅಂತಕೊಂಡು ಮಲ್ಕೊಂಡ್ರೆ ಎಂಥದೋ ಕನಸುಗಳು. ಯಾರೋ ಬೆನ್ನಟ್ಟಿದ್ದಾರೆ, ಓಡಿ ಹೋಗಬೇಕು ಅಂತಂತೇನೆ, ಮುಂದೆ ಹೋದಾಕ್ಷಣಕ್ಕೇನೆ ಪರ್ವತ ಮುಂದೆ ಆ ಕಡೆಗೆ ಕೆಳಗೆ ಬೀಳಬೇಕು. ಹಿಂದಿದ್ದಾನೆ ಅಷ್ಟರಲ್ಲಿ ಇನ್ನೊಂದು ಯಾವುದೋ ದಾರಿ, ಆ ದಾರಿ ನಿತ್ಯದ ನೋಡಿದ್ದಾರೆ, ಆದರೆ ಅದರಲ್ಲಿ ಕೂಡ ಮುಂದೆ ಹೋದರೆ ಏನೂ ಇಲ್ಲ. ಸಂಪೂರ್ಣವಾಗಿರ್ತಕ್ಕಂತಹ ಆ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಕೆಸರು ಹೊಲಸು. ಮತ್ತೆ ಹೇಗೋ ಪಾರಾಗಿ ಬೆನ್ನಟ್ಟಿದೊಂದು ಬಿಟ್ಟಿಲ್ಲ, ಮತ್ತೇನು ಎಲ್ಲೆಲ್ಲೋ ಹೋಗ್ತೇನೆ, ಎಲ್ಲೆಲ್ಲೋ ಅಡಿಕೊಳ್ತೇನೆ, ಯಾವುದೋ ಟ್ರೈನ್ ಹಿಡಿತೇನೆ, ಏನೋ ಮಾಡ್ತೇನೆ. ತತ್ವಾಮಾನ ದೇವತಾದ್ವಾರ ಅನುಕಾರಿತ ಅವಸ್ಥಾತ್ರಯ ನಿಯಾಮಕ. ಪರಮಾತ್ಮ ನೀನೇ ನಿಯಾಮಕ, ಮೂರು ಅವಸ್ಥೆಗಳಿವೆ. ಸ್ವಪ್ನ ಹೀಗೆ ಬೀಳುತ್ತದೆ, ಎಚ್ಚರ ಆದಮೇಲೆ ಅದೆಲ್ಲ ನೆನಪಿಗೆ ಬರ್ತದೆ, ವಿಶ್ರಾಂತಿ ಬೇಕು ನನಗೆ, ನಾಳಿನ ದಿವಸ ಕೆಲಸ ಮಾಡಲಿಕ್ಕೆ ಶಾಂತವಾದ ಮನಸ್ಸು ಬೇಕು ಅಂದರೆ ಮನಸ್ಸು ಉದ್ವಿಗ್ನವಾಗಿ ಹೋಗಿಬಿಡ್ತದೆ. ಏನಪ್ಪ ಇಂಥ ಕನಸುಗಳು, ಏನು ಅರ್ಥ ಇದರದು? ಆನಂತರ ನಾನು ಕಲ್ಪನೆ ಕೂಡ ಮಾಡಿರೋದಿಲ್ಲ, ಗಾಢವಾದ ನಿದ್ರೆ ಬರ್ತದೆ. ನಿನ್ನ ಸಾಮೀಪ್ಯದಲ್ಲಿ ಆ ಸ್ವರೂಪ ಸುಖದ ಆ ಕಿಂಚಿತ್ ಭಾಗದ ತಂತೆ ಇರುವ ಸುಖವನ್ನು ಅನುಭವಿಸ್ತೇನೆ ಸುಷುಪ್ತಿ ಅವಸ್ಥೆಯಲ್ಲಿ. ಆಹ್, ಎಷ್ಟು ಆರಾಮ ನಿದ್ದೆ ಬಂದಿತ್ತಪ್ಪ, ಎಲ್ಲ ಶ್ರಮ ಹೋಯಿತು ಅಂತಕೊಂಡಂತೇಳಿ ಅದನ್ನು ಕೊಡುವನು ನಿನ್ನ ಬೇಡದಾಗ ಸಿಕ್ಕೋದಿಲ್ಲ. ಇಂಥ ಸಂದರ್ಭದಲ್ಲಿ ಶುಭಕರ್ಮ ಮಾಡಿದ್ದರಿಂದಾಗಿ, ಪುಣ್ಯಕರ್ಮ ಮಾಡಿದ್ದರಿಂದಾಗಿ ನೀನು ಆಗೇನು ಮಾಡ್ತೀಯ ಅಂತಕೊಂಡಂತಂದರೆ, ವಿಷ್ಣು ಸರ್ವೋತ್ತಮ, ನಾನು ಅವನ ಅಧೀನ, ಅವನನ್ನ ಸ್ವಾಮಿ, ನಾನು ಅವನ ಸೇವಕ, ನಾನು ಅಸ್ವತಂತ್ರ, ಅವನು ಸ್ವತಂತ್ರ ಅಂತನ್ನುವ ಜ್ಞಾನದ ಸ್ಮೃತಿ ನಮಗೆ ಕೊಡ್ತೀವಿ ಪರಮಾತ್ಮ. ಇದು ಕೂಡ ನಿನ್ನ ಅನುಗ್ರಹ. ಪರಮಾತ್ಮನ ಪರಮಾತ್ಮನೇ ಸ್ವತಂತ್ರ ಅಂತಕೊಂಡಂತನ್ನು ಅನುಭವ ನಮಗೆ ದಿನಾಲು ಬರ್ತದೆ, ಆದರೆ ಆ ವೇಳೆಗೆ ಅದನ್ನು ನೆನಪಿಗೆ ತಂದು ಕೊಡ್ತಕ್ಕಂಥವನು ಪರಮಾತ್ಮ. ಆ ನೆನಪಿಗೆ ತಂದುಕೊಟ್ಟ ಆ ಕ್ಷಣಕ್ಕೆ ಏನಾಗ್ತದೆ ಅಂತಕೊಂಡಂತಂದರೆ, ಆವಾಗ ನಾನು ಮಾಡ್ತಕ್ಕಂಥ ಕರ್ಮಗಳಲ್ಲೆಲ್ಲ ಪರಮಾತ್ಮನಿಗೆ ಸಮರ್ಪಣ ಭಾವದಿಂದ ನಾನು ಮಾಡ್ತೇನೆ. ಇಂಥ ಉಪಕಾರ ಮಾಡ್ತಕ್ಕಂಥವನು ಪರಮಾತ್ಮ ನೀನು. ಇದರ ನಂತರದಿರತಕ್ಕಂಥ ವಾಕ್ಯ, ನಿನ್ನ ಸ್ಮೃತಿ ಬಂದದ್ದರಿಂದಾಗಿ ನಾಹಂಕರ್ತ ಅಂತನ್ನೋ ಭಾವನೆ ಮನಸ್ಸಿನಲ್ಲಿ ಸ್ಥಿರವಾಗ್ತದೆ ಭಗವಂತ. ಆಗ ನಾನು ನಿನಗೆ ಸಮರ್ಪಣೆ ಮಾಡುವ ಭಾವದಿಂದಲೇ ನಿತ್ಯ ನೈಮಿತ್ತಿಕ ಕಾಮ್ಯಭೇದೇನ ತ್ರಿವಿಧ ವಿದ್ಯಾಶ್ರಿತ ಸ್ವವರ್ಣಾಶ್ರಮೋಚಿತ ಸಂಕಲ್ಪಿತ ಭಗವತ್ಪೂಜಾತ್ಮಕ ಕರ್ಮಜನ್ಯ ಫಲೇನ. ಆಗ ನಾನೇನು ಮಾಡ್ತೇನೆ ಪರಮಾತ್ಮ, ನಿತ್ಯ ಕರ್ಮಗಳೇ ಇರಲಿ, ನೈಮಿತ್ತಿಕ ಕರ್ಮಗಳೇ ಇರಲಿ, ಕಾಮ್ಯ ಕರ್ಮಗಳೇ ಇರಲಿ, ಈ ತ್ರಿವಿಧ ಕರ್ಮಗಳನ್ನು ನೀನು ನನ್ನ ವರ್ಣ ನನ್ನ ಆಶ್ರಮಕ್ಕೆ ಅನುಸಾರವಾಗಿ ಕರ್ಮಗಳನ್ನು ಮಾಡುವಾಗ ಪರಮಾತ್ಮ ಇದೆಲ್ಲವೂ ನಿನ್ನ ಪೂಜೆ, ನಾನು ಮಾಡುವ ಸಂಧ್ಯಾ ಒಂದು ನಿನ್ನ ಪೂಜೆ, ನಾನು ಮಾಡುವ ದಾನ ನಿನ್ನ ಪೂಜೆ, ನಾನು ಹೇಳುವ ಪ್ರವಚನ ನಿನ್ನ ಪೂಜೆ, ನಾನು ಕೇಳುವ ಪ್ರವಚನ ನಿನ್ನ ಪೂಜೆ. ಈ ರೀತಿಯಾಗಿ ಭಗವಂತನ ಪೂಜಾತ್ಮಕವಾಗಿ ನಾವು ಕರ್ಮವನ್ನು ಮಾಡೋದರಿಂದಾಗಿ ಈ ಇಂಥ ಭಗವತ್ ಪೂಜಾತ್ಮಕ ಕರ್ಮದ ಸಂಕಲ್ಪದಿಂದ ನಮಗೆ ಕರ್ಮದ ಲೇಪ ಆಗೋದಿಲ್ಲ. ನ ಕರ್ಮ ಲಿಪ್ಯತೆ ಏನರೆ, ಯಾಕೆ ಭಗವತ್ ಸಮರ್ಪಣ ಬುದ್ಧಿಯಿಂದ ನಾವು ಮಾಡಿದ್ದೇವೆ. ಆದರೆ ಈ ರೀತಿ ಮಾಡೋದರಿಂದ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ಮುಂದೆ ನಮಗೆ ಅಪರೋಕ್ಷ ಜ್ಞಾನಕ್ಕೆ ಈ ಎಲ್ಲ ಪುಣ್ಯವನ್ನು ನಮಗೆ ಸಾಧನವನ್ನಾಗಿ ಬಳಸ್ತಾನೆ.
ಇದರಿಂದ ಪರಮಾತ್ಮನ ಒಳ್ಳೆ ಗುರುಗಳನ್ನು ಕಳಿಸಿಕೊಟ್ಟು ಅಪರೋಕ್ಷ ಜ್ಞಾನ ಕೊಡ್ತಾನೆ. ನೋಡಿಕೊಳ್ಳಿ, ಮಾಡುವ ಕರ್ಮಗಳು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ರೆ ಪರಮಾತ್ಮ ನಮಗೆ ಆ ಎಲ್ಲ ಪುಣ್ಯದ ಫಲವಾಗಿ ಅಪರೋಕ್ಷ ಜ್ಞಾನ ಕೊಡ್ತಾನೆ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ, ಇದು ವೇದವಾಕ್ಯ. ಆದ್ದರಿಂದಾಗಿ ಏನೇ ಕರ್ಮ ಮಾಡಲಿ ಭಗವತ್ ಪೂಜಾತ್ಮಕವಾಗಿರ್ಬೇಕು. ಆ ಕರ್ಮಗಳು ಮೂರು ತರಹದ ಕರ್ಮಗಳು, ನಿತ್ಯ ಕರ್ಮಗಳು, ಮೊದಲನೇದಾಗಿ ಬ್ರಾಹ್ಮಣನ ಕರ್ಮಗಳು, ಅಧ್ಯಯನ ಅಧ್ಯಾಪನ, ಯಜನ ಯಾಜನ, ದಾನ ಪ್ರತಿಗ್ರಹ, ದುರ್ದೈವದ ಸಂಗತಿ, ಅಧ್ಯಯನ ಅಧ್ಯಾಪನ ನಾವು ಬಿಟ್ಬಿಟ್ಟಿದ್ದೇವೆ, ಯಜನ ಯಾಜನ ಯಜ್ಞ ಮಾಡೋದು ಬಿಟ್ಟಿದ್ದೇವೆ, ಯಜ್ಞ ಮಾಡಿಸುವುದನ್ನು ಬಿಟ್ಟಿದ್ದೇವೆ. ಪೌರೋಹಿತ್ಯ ಅಂದ್ರೆ ಏನೋ ಒಂದು ಭಾಳ ಅಗದಿ ಕಡಿಮೆ ಕೆಲಸ, ತಿರಸ್ಕೃತ ಕೆಲಸ ಅಂತ ತಿಳ್ಕೊಂಡಿದ್ದೇವೆ. ದಾನ ಒಮ್ಮೊಮ್ಮೆ ಕೊಡ್ತೇವೆ, ಹಿರಿಯರು ಹೇಳ್ತಾರೆ ಅಂತಕೊಂಡಂತೇಳಿ ಪಾಪದ ಭಯದಿಂದ ಕೊಡ್ತೇವೆ, ಅದೊಂದು ಉಳಿದುಕೊಂಡಿದೆ. ಪ್ರತಿಗ್ರಹ ಅಂತೂ ಪ್ರತಿ ಕ್ಷಣದಲ್ಲಿಯೂ ಮಾಡ್ತೇವೆ, ಜನರಿಂದ ಸಾಲ ತಗೊಂಡು 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 ನಮ್ಮ ಸಾಲ ಬೆಷ್ಟದಷ್ಟಾಗಿದೆ. ಅದರಲ್ಲಿಯೂ ಕೂಡ ಬ್ರಾಹ್ಮಣನಲ್ಲಿಯೂ ಕೂಡ ಬ್ರಹ್ಮಚರ್ಯ ಅವಸ್ಥೆಯಲ್ಲಿರ್ತಕ್ಕಂಥ ಕರ್ತವ್ಯಗಳು ಬೇರೆ, ಗೃಹಸ್ಥಾಶ್ರಮಿಯಾಗಿರುವಾಗ ಕರ್ತವ್ಯಗಳು ಬೇರೆ, ಸನ್ಯಾಸಿಯಾಗಿರುವಾಗ ಕರ್ತವ್ಯಗಳು ಬೇರೆ, ವಾರಪ್ರಸ್ಥಾಶ್ರಮಿ ಆದಾಗ ಮಾಡುವ ಕರ್ತವ್ಯಗಳು ಬೇರೆ. ಕೆಲವು ಕರ್ಮಗಳಲ್ಲಿ ಸಿಮಿಲಾರಿಟಿ ಇದ್ದರೂ ಕೂಡ ಇನ್ನೂ ಬೇರೆ ಪ್ರತ್ಯೇಕವಾದ ಕರ್ಮಗಳು ಅವರಿಗೆ ವಿಧಿಸಲ್ಪಟ್ಟಿವೆ. ಅದರ ಬಗ್ಗೆ ತಿಳುವಳಿಕೆ ಇಲ್ಲ ನಮಗೆ, ಅದನ್ನು ತಿಳ್ಕೊಳ್ಬೇಕು. ಅದರಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ಸನ್ಯಾಸಿ, ವಾನಪ್ರಸ್ಥ ಇವರಿಗೆ ನಿತ್ಯ ಕರ್ಮಗಳು ಅನಿವಾರ್ಯ. ನಿತ್ಯ ಕರ್ಮಗಳು ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದು, ದೇವರಿಗೆ ಪ್ರಾರ್ಥಿಸಿಕೊಳ್ಳುವುದು, ಶರೀರ ಮನಸ್ಸುಗಳನ್ನು ಪವಿತ್ರ ಮಾಡಿಕೊಳ್ಳುವುದು, ಪರಮಾತ್ಮನ ಅಭಿಷೇಕದ ಚಿಂತನೆ, ಸ್ನಾನ ಮಾಡುವುದು, ಸಂಧ್ಯಾವಂದನೆ ಮಾಡುವುದು, ಇವುಗಳನ್ನು ಮಾಡಲೇಬೇಕು, ಬಿಟ್ಟು ನಡೀತದೆ ಅಂತನೋ ತಪ್ಪು ಕಲ್ಪನೆ ಇಟ್ಕೊಳ್ಬೇಡಿ. ವಿಸ್ತಾರವಾಗಿರಲಿ ಸಂಕ್ಷಿಪ್ತವಾಗಿರಲಿ ಮಾಡಲೇಬೇಕು. ಗೃಹಸ್ಥನಾಗಿರ್ತಕ್ಕಂಥವನಿಗೆ ದೇವರ ಪೂಜೆ, ಒಂದು ಸುದರ್ಶನ ಇಟ್ಕೊಂಡು ಪೂಜೆ ಮಾಡಿ ಪರವಾಗಿಲ್ಲ, ಸಮಯ ಇದ್ದವರಲ್ಲ, ಸಮಯ ಇಲ್ಲದೇ ಇದ್ದವು, ಸಮಯ ಇದ್ದವರು ಪೂರ್ತಿ ಚೆನ್ನಾಗಿ ಎಲ್ಲ ಇಟ್ಕೊಂಡು ಪೂಜೆ ಮಾಡಿ. ಭಗವಂತನಿಗೆ ಭಗವಂತನ ಪೂಜೆಯನ್ನು ಮಾಡದೆ, ಅವನ ಕೃತಜ್ಞತೆಯನ್ನು ಅರ್ಪಿಸದೆ, ಅವನಿಗೆ ಸಮರ್ಪಣೆ ಮಾಡದೆ ಹೊಟ್ಟೆ ತುಂಬಿಸ್ಕೊಂಡ್ರೆ ಅದು ಕಳ್ಳ ದಿನಾಲು ಕಳ್ಳತನ ಮಾಡೋದು ಪಾಪ ಗುರಿ ಆಗ್ತದೆ. ಅದನ್ನು ಮಾಡದಂತೆ ಇವುಗಳಿಗೆ ನಿತ್ಯ ಕರ್ಮ ಅಂತ ಕೊಡಂತೇಳಿ ಕರೀತಾರೆ. ನಿತ್ಯ ಕರ್ಮದ ಜೊತೆಯಲ್ಲಿ ಕೂಡುವುದು ಒಂದು ಕರ್ಮ, ಶ್ವಾಸ ತೆಗೆದುಕೊಳ್ಳುವುದು ಒಂದು ಕರ್ಮ, ನಡೆದಾಡುವುದೊಂದು ಕರ್ಮ, ಮಲಗಿಕೊಳ್ಳುವುದೊಂದು ಕರ್ಮ, ಈ ಕ್ರಿಯೆಗಳು ಕೂಡ ನಾನು ಅಸ್ವತಂತ್ರ, ಸ್ವತಂತ್ರನಾಗಿ ಪರಮಾತ್ಮ ಮಾಡಿಸ್ತಾ ಇದ್ದಾನೆ, ನಾಹಂ ಕರ್ತ ಹರಿ ಕರ್ತ, ಇವುಗಳನ್ನು ಕೂಡ ಪರಮಾತ್ಮ, ಈ ಪರಮಾತ್ಮನಿಗೆ ನಾನು ಇದನ್ನು ಸಮರ್ಪಣೆ ಮಾಡ್ತೇನೆ. ನಿನ್ನೆ ನಾನು ಹೇಳಿದೆ, ಪ್ರಾತಃ ಪ್ರಭೃತಿ ಸಾಯಂತಂ ಪರಮಾತ್ಮ
ಪ್ರಾತಃಕಾಲದಿಂದ ಹಿಡಿದುಕೊಂಡು ಸಾಯಂಕಾಲದವರೆಗೆ, ಸಾಯಂಕಾಲದಿಂದ ಹಿಡ್ಕೊಂಡು ಮರುದಿವಸ ಪ್ರಾತಃಕಾಲದವರೆಗೆ, ಯತ್ ಕರೋಮಿ ಜಗನ್ನಾಥ, ನಾನೇನು ಶ್ವಾಸ ತೆಗೆದುಕೊಳ್ತೇನೆ, ಕಣ್ಣಿಂದ ನೋಡ್ತೇನೆ, ಕಿವಿಯಿಂದ ಕೇಳ್ತೇನೆ, ಮಾತನಾಡ್ತೇನೆ, ಅದೆಲ್ಲೂ ಕೂಡ ಮಾಡಿಸಿದವನು ನೀನೇ, ಅದೆಲ್ಲವೂ ನಿನಗೆ ಸಮರ್ಪಣೆ, ಸಮರ್ಪಿತ. ಅದಕ್ಕೋಸ್ಕರವೇ ನಿನ್ನೆ ನಾನು ಹೇಳಿದೆ, ಸ್ವಾಮಿ ತ್ವಂ ನೃಹರೇ, ಪರಮಾತ್ಮ ನೀನು ಸರ್ವೋತ್ತಮ, ತವಾನು ಚರಣಾ ಪ್ರಾಣಾಹ, ನನ್ನ ಶರೀರವನ್ನು ಚೈತನ್ಯಮಯವನ್ನಾಗಿಡುವ ಪ್ರಾಣಾಪಾನಾದಿಗಳು ನಿನ್ನ ಅನುಚರಣಾಹ, ನಿನ್ನ ಸೇವಕರು. ನನ್ನ ಶರೀರ ಇದೇ ಮನೆ, ನಾನು ಅನುಭವಿಸುವ ಸುಖಗಳೆಲ್ಲ ನಿನ್ನ ಪೂಜೆ. ಪೂಜಾತೆ ವಿಷಯೋಪಭೋಗ ರಚನಾ, ನಾನು ಕೂಡುವುದು, ನಿಲ್ಲುವುದು, ಓಡಾಡುವುದು ಕೂಡ ನಿನ್ನ ಪೂಜೆ. ನಿದ್ರಾ, ನಾನು ಮಾಡುವ ನಿದ್ರೆ ಸಮಾಧಿ. ಸಂಚಾರ ಪದಯೋ ಪ್ರದಕ್ಷಿಣವಿದೆ, ಅಲ್ಲಿಲ್ಲಿ ಬಾಲ ಸುಟ್ಟಬೇಕೆನಂತೆ ತಿರುಗ್ತಿರ್ತೇನೆ, ಅದೇ ನಿನ್ನ ಪ್ರದಕ್ಷಿಣೆ. ನಾನು ಮಾತನಾಡುವ ಹಾಡುವ ಹರಟೆ ಹೊಡೆಯುವ ಪ್ರತಿಯೊಂದು ಶಬ್ದಗಳು ಕೂಡ ನಿನ್ನ ಸ್ತೋತ್ರ. ಯದ್ಯತ್ ಕರ್ಮ ಕರೋಮಿ ತದ ಅಖಿಲಂ, ಏನೇನು ಕರ್ಮಗಳನ್ನು ಮಾಡ್ತೇನೆ ಅದೆಲ್ಲೋ ಪರಮಾತ್ಮ ನಿನ್ನ ಪೂಜೆ. ನಿನ್ನ ಪೂಜೆ ಅಂದ್ರೆ ಅರ್ಥ ಏನು? ಭಜ ಪೂಜಾಯಾಮ್ ಅಂತಿಕೊಂಡಂತ ಅರ್ಥ. ಪರಮಾತ್ಮನಿಂದ ಬಂದ ಅನುಭವಗಳು ಅಂತ ತಿಳಿದುಕೊಳ್ಳುವುದು, ಇದು ಪೂಜೆ. ಯಾಕೆ? ಇವೆಲ್ಲವನ್ನು ಕೂಡ ಭಗವಂತ ತಂದುಕೊಡ್ತಾ ಇರ್ತಾನೆ. ಇವೆಲ್ಲವನ್ನು ಕೂಡ ನಾನು ಸ್ವತಂತ್ರವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಕಣ್ಣಿನಿಂದ ನೋಡಬೇಕಾಗಿದೆ, ನೋಡಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತಂದುಕೊಡುವನು ಭಗವಂತ. ದೇವರ ಪ್ರತಿಮೆ ನೋಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ, ಆ ರೀತಿ ದೇವಾಲಯಕ್ಕೆ ಕರೆದುಕೊಂಡು ಹೋಗ್ತಾನೆ, ದೇವಾಲಯ ರಚನೆ ಮಾಡ್ತಾನೆ, ದೇವಾಲಯ ಕಟ್ಟಿಸುವಂತೆ ಪ್ರೇರಣೆ ಮಾಡ್ತಾನೆ. ಆಕಾಶವನ್ನು ನೋಡ್ತೇನೆ, ಆಕಾಶವನ್ನು ಸೃಷ್ಟಿ ಮಾಡ್ತಾನೆ. ನಾನು ಏನು ನೋಡ್ತೇನೆ ಅದೆಲ್ಲವೂ ಕೂಡ ಪರಮಾತ್ಮ ಸೃಷ್ಟಿಸಿದ್ದು. ನನ್ನ ಇಂದ್ರಿಯಗಳಿಗೆ ಏನು ಅರ್ಥಗಳು ಇದೆ, ವಿಷಯ ಅಂತಕೊಂಡಂತನೋ ಏನಿವೆ, ಇವೆಲ್ಲವೂ ಕೂಡ ಪರಮಾತ್ಮನೇ ತಂದುಕೊಟ್ಟದ್ದು. ಇದ್ಯಾವುದೂ ಇಲ್ಲದೇ ಇದ್ದರೆ ನನ್ನ ಕಣ್ಣಿದ್ದು ಪ್ರಯೋಜನವೇನು? ಶೂನ್ಯ, ಜೀರೋ. ಜಗತ್ತಿನಲ್ಲಿ ಯಾವ ವಸ್ತುಗಳು ಇಲ್ಲ, ನಾನು ಕಣ್ಣಿನ ಸುಖ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಸಂಗೀತ ಪಾಠ ಪ್ರವಚನ ನಡೀತದೆ, ಪರಮಾತ್ಮ ಅದನ್ನೆಲ್ಲ ನಡೆಸ್ತಾ ಇದ್ದಾನೆ, ಆದ್ದರಿಂದ ನನ್ನ ಕಿವಿಯ ಸುಖ ನಾನು ಅನುಭವಿಸ್ತೇನೆ. ರುಚಿ ನೋಡ್ತಕ್ಕಂಥ ಪದಾರ್ಥಗಳನ್ನು ಇಟ್ಟಿದ್ದಾನೆ, ಪದಾರ್ಥಗಳ ರುಚಿ ಕೊಟ್ಟಿದ್ದಾನೆ, ಆದ್ದರಿಂದ ನಾಲಿಗೆ ಸುಖ ಅನುಭವಿಸ್ತೇನೆ. ಇಲ್ಲದೇ ಇದ್ರೆ ಏನು? ನಾಲಿಗೆ ಇದೆ, ತಿನ್ನಲಿಕ್ಕೆ ವಸ್ತುಗಳೇ ಇಲ್ಲ, ಹೇಗೆ ರುಚಿ ನೋಡ್ಲಿಕ್ಕೆ ಆಗ್ತದೆ? ಅದನ್ನು ಕೂಡ ಕೊಟ್ಟವನು ಪರಮಾತ್ಮ, ವಿಷಯಗಳನ್ನು ಕೊಟ್ಟವನು ಪರಮಾತ್ಮ. ಸುಗಂಧವಾಗಿರ್ತಕ್ಕಂಥ ಹೂಗಳಿವೆ, ಸುಗಂಧಿತ ದ್ರವ್ಯಗಳಿವೆ, ಆದ್ದರಿಂದ ನನ್ನ ಮೂಗಿಗೆ ಆ ರೀತಿಯಾಗಿರ್ತಕ್ಕಂಥ ಸುಖ ಸಿಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ಅಂತ ತಿಳ್ಕೊಂಡಂತೇನಿದೆ, ಇದೇ ಭಗವಂತನಿಗೆ ನಿತ್ಯ ಕರ್ಮಗಳ ಸಮರ್ಪಣೆ, ನಿತ್ಯ ಅನಿವಾರ್ಯವಾಗಿ ನಡೆಯಲೇ ಬೇಕಾಗಿರ್ತಕ್ಕಂಥ ಕ್ರಿಯೆಗಳು. ಅದಕ್ಕೋಸ್ಕರವೇ ಹೇಳ್ತಾರೆ, ಸಂಧ್ಯಾ ವಂದನೆ ಮಾಡೋದ್ರಿಂದ ಸ್ವರ್ಗ ಸಿಕ್ಕೋದಿಲ್ಲ, ಮಾಡದೇ ಇದ್ದರೆ ಪಾಪ ಬರ್ತದೆ. ಯಾಕೆ? ಇಷ್ಟೆಲ್ಲ ಕೊಟ್ಟ ಪರಮಾತ್ಮನಿಗೆ ಸಂಧಿ ಕಾಲದಲ್ಲಿ ನಿನ್ನಿಂದ ಸಿಕ್ಕಿದೆಯಪ್ಪ ಅಂತನ್ನೋದು ಇದಷ್ಟು ಅನ್ನಲೇಬೇಕಲ್ಲ, ಇದ್ದದ್ದನ್ನು ಅಂದದ್ದು ಪುಣ್ಯ ಏನು ಬರ್ತದೆ?
ನಿತ್ಯ ಕರ್ಮಗಳಿಂದ ಪುಣ್ಯ ಬರುವ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಆದರೆ ಪರಮಾತ್ಮ ಮಾಡಿಸಿದ್ದಾನೆ ಅಂತಂದರೆ ಪರಮಾತ್ಮ ಅದನ್ನು ತನ್ನ ಪೂಜಾತ್ಮಕವಾಗಿ ಸ್ವೀಕಾರ ಮಾಡ್ತಾನೆ. ಓ, ನನ್ನ ಬಗ್ಗೆ ಅವನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ದಂತಧಾವನ, ಬೆಳಗ್ಗೆ ಬೇಗ ಏಳುವುದು, ಇದು ಕೂಡ ಪರಮಾತ್ಮನ ಕ್ರಿಯೆ ಅಂತ ತಿಳ್ಕೊಂಡು ಅಂತಂದರೆ ಅದು ಪರಮಾತ್ಮನ ಪೂಜೆ ಆಗ್ತದೆ. ಪರಮಾತ್ಮನ ಪೂಜೆ ಅಂತ ತಿಳ್ಕೊಂಡು ಅಂತಂದ್ರೆ ಏನು? ಭಗವಂತ, ಈ ಪ್ರತಿಮೆಯಲ್ಲಿ ಬಾಪ, ನನ್ನ ನೀನೇ ಕೊಟ್ಟದ ಮನೆ, ನಿನಗೆ ಮನೆಗೆ ನಾನು ಕರಿತಾ ಇದ್ದೇನೆ, ಈ ಪ್ರತಿಮೆಯಲ್ಲಿ ಬಾ, ಕೂತ್ಕೋ, ನಾನು ಕೊಡುವ ವರ್ಗಪಾದ್ಯಾದಿಗಳನ್ನು ಸ್ವೀಕರಿಸು, ಅಭಿಷೇಕ ಸ್ವೀಕರಿಸು, ಮಂಗಳಾರತಿ ಸ್ವೀಕರಿಸು, ಧೂಪ ಸ್ವೀಕರಿಸು. ಯಾಕೆ? ನೀನು ನನ್ನ ಆದರಣೀಯನಾಗಿರ್ತಕ್ಕಂಥ ವ್ಯಕ್ತಿ, ಇದೇ ಸೇವೆ. ಪೂಜೆ ಮಾಡ್ತೇವೆ, ಉಪಕಾರ ಮಾಡೋದಿಲ್ಲ. ಪರಮಾತ್ಮ ಕೊಟ್ಟದ್ದನ್ನು ಅನುಭವಿಸುವಾಗ ಅವನನ್ನು ನೆನೆಸ್ತೇವೆ ಅಷ್ಟೆ. ಹೋಮದ ಸಂದರ್ಭದಲ್ಲಿಯೂ ಕೂಡ ಇದೆ. ಅದಕ್ಕೋಸ್ಕರವೇ ಋಗ್ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಪರಮಾತ್ಮ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ಸರ್ವದಾತಾಮಂ. ಪರಮಾತ್ಮನಿಗೆ ಹೋತ ಯಜ್ಞದಲ್ಲಿ ಆಹುತಿ ಹಾಕ್ತಕ್ಕಂಥವನು ಅಂತಿಕೊಂಡಿದ್ದ. ಆಹುತಿ ಕೊಟ್ಟರೆ ಅಗ್ನಿಗೆ ಪ್ರಜ್ವಲಿತವಾಗ್ತದೆ. ನಮ್ಮ ಇಂದ್ರಿಯಗಳೇ ಅಗ್ನಿಗಳು, ಅವುಗಳಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಒದಗಿಸಿಕೊಡುವವನೇ ಪರಮಾತ್ಮ. ಆದ್ದರಿಂದ ಅವನು ಹೋತ. ಈ ಆಧ್ಯಾತ್ಮಿಕ ಅರ್ಥವನ್ನು ಆಚಾರ್ಯರು ಭಾಷೆಯಲ್ಲಿ ಹೇಳ್ತಾರೆ. ಪರಮಾತ್ಮ ದಿನಾಲು ನಮ್ಮ ಇಂದ್ರಿಯಗಳಿಗೆ ವಿಷಯ ತತ್ಸಂಬಂಧಿಯಾದ ವಿಷಯ ಸುಖರೂಪವಾಗಿರ್ತಕ್ಕಂಥ ಸುಖವನ್ನು ನಮಗೆ ಕೊಡ್ತಾನೆ. ಆದ್ದರಿಂದಾಗಿ ಆ ಸುಖ ಅನುಭವಿಸ್ತೇವೆ. ಇಲ್ಲದೇ ಇದ್ದರೆ, ಆ ವಸ್ತು ಇಲ್ಲದೇ ಇದ್ದರೆ ಏನು ಪ್ರಯೋಜನ? ಆಕಾಶರಾಜ ಹೇಳ್ತಾನೆ, ಪರಮಾತ್ಮ ಕೈಗಳನ್ನು ಕೊಟ್ಟಿದ್ದಿ, ನಿನ್ನ ಪೂಜೆ ಮಾಡ್ತೇನೆ, ಆದರೆ ಈ ಕೈಗಳಿಂದ ನನ್ನ ಮಗನನ್ನು ಎತ್ಕೊಳ್ಳಬೇಕು, ಅಪ್ಪಿಕೊಳ್ಳಬೇಕು ಅಂತನ್ನುವ ಸುಖ ನನಗೆ ಕೊಟ್ಟಿಲ್ಲಲ್ಲ. ಈ ಕೈಗಳಿದ್ದ ಪ್ರಯೋಜನವೇನು? ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಕಣ್ಣಿಗೆ ಒಂದು ವಿಷಯಗಳು ಬೇಕು, ಆ ವಿಷಯಗಳನ್ನು ಅನುಕೂಲ ಮಾಡಿಕೊಡ್ತಕ್ಕಂಥವನು ಪರಮಾತ್ಮ ನೀನೇ. ಎಂಥ ಅದ್ಭುತವಾಗಿರ್ತಕ್ಕಂಥ ಚಿಂತನೆ ಇದೆ. ನಿತ್ಯ ಕರ್ಮಗಳು ಹೇಗೆ? ಆಫೀಸ್ನಲ್ಲಿ ಹೋದ ಕ್ಷಣಕ್ಕೇನೆ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ನಿಮ್ಮ ಕೆಲಸಗಳು ನಿಮಗೋಸ್ಕರ ಕಾಯ್ದಿರ್ತವೆ. ಎದ್ದ ಕ್ಷಣಕ್ಕೇನೆ ನಿಮ್ಮ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕ್ರಿಯೆಗಳು ನಿಮ್ಮನ್ನು ಕಾಯ್ತಾ ಇರ್ತೇವೆ. ಇದನ್ನು ಮಾಡಲೇಬೇಕು ನೀನು. ಇಷ್ಟು ಕೆಲಸ, ಇಷ್ಟು ಈ ದಿನದ ಕೆಲಸ ನೀನು ಮಾಡಲೇಬೇಕು. ಈ ದಿನದ ಟಾರ್ಗೆಟ್ ಇಷ್ಟು, ಈ ದಿನದ ಪ್ರಾಜೆಕ್ಟ್ ಇಷ್ಟು. ನಿತ್ಯ ಕರ್ಮಗಳು ಇವುಗಳನ್ನು ಕೂಡ ಮಾಡುವಾಗಲೇ ಇದು ನಿನ್ನ ಪೂಜೆ ಅಂತ ತಿಳ್ಕೊಂಡು ಅಂತೇಳಿ ತಿಳಿದುಕೊಳ್ಬೇಕು. ಅಂದರೆ ಇದನ್ನು ನಾನು ಸ್ವತಂತ್ರನಾಗಿ ಇದೆಲ್ಲವನ್ನು ಒದಗಿಸಿಕೊಟ್ಟು ಇಂದ್ರಿಯಗಳನ್ನು ಕೊಟ್ಟವನು ಅವನೇ. ಇಂದ್ರಿಯಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಕೊಟ್ಟವನು ಅವನೇ. ಅವುಗಳ ಸಂಪರ್ಕ ಮಾಡಿಸುವವನು ಅವನೇ. ಅದರಿಂದ ಸಿಗ್ತಕ್ಕಂಥ ಆನಂದವನ್ನು ಕೊಡ್ತಕ್ಕಂಥವನು ಅವನೇ. ಇದೆಲ್ಲವನ್ನು ಕೂಡ, ಈ ತ್ರಿವಿಧ ಕರ್ಮಗಳನ್ನು ಎಲ್ಲಿ ಹೇಳಿದ್ದಾರೆ ಅಂದರೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರವೇ ಹೇಳಿದರು, ನಿತ್ಯ ನೈಮಿತ್ಯಕ ಕಾಮ್ಯದೇ ಭೇದೇನ ತ್ರಿವಿಧ ವಿದ್ಯಾಶ್ರಿತ. ವಿದ್ಯಾ ಅಂತಂದರೆ ಶಾಸ್ತ್ರಗಳು. ಶಾಸ್ತ್ರಗಳಲ್ಲಿ ಈ ಮೂರು ರೀತಿಯವಾಗಿರ್ತಕ್ಕಂಥವುಗಳನ್ನು, ಇನ್ನು ನೈಮಿತ್ಯಕ ಕರ್ಮ ಅಂತಂದರೆ ಏನು? ನೈಮಿತ್ ಕರ್ಮ ಅಂತಂದರೆ ಮದುವೆ ಆಗೋದು, ಆನಂತರ ಸಂತಾನ ಪಡೆಯೋದು,
ಅವುಗಳಿಗೆ ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ ಇತ್ಯಾದಿಗಳನ್ನೆಲ್ಲ ಆಯಾ ಕಾಲದಲ್ಲಿ ಆಯಾ ರೀತಿಯಾಗಿ ಸಂಸ್ಕಾರಗಳನ್ನು ಕೊಡಿಸುವುದು. ಉಪನಯನ ಮುಂಜವೆ ಎರಡು ದಿವಸದಲ್ಲಿ ನಂತರ, ಮೂರು ದಿವಸದ ನಂತರ ಬರತಕ್ಕಂಥ ವಿನಾಯಕ ಸಿದ್ಧಿ ವಿನಾಯಕನ ಪೂಜೆ ನೈಮಿತ್ತಿಕ, ಪ್ರತಿ ದಿವಸ ಮಾಡಲಿಕ್ಕೆ ಬರ್ತದೆ ಅದು ಗಣಪತಿ ಪೂಜೆ. ಸಿದ್ಧಿ ವಿನಾಯಕ ಹೆಸರಿನಿಂದ ಮೃತ್ತಿಕಾದಲ್ಲಿ ಪೂಜೆ ಮಾಡುವುದು ಭಾದ್ರಪದ ಚತುರ್ಥಿಯಿಂದ ಮಾತ್ರ, ಇದು ನೈಮಿತ್ತಿಕ ಅಂತ ಅನ್ಸ್ಕೊಳ್ತದೆ. ಆಯಾ ನಿಮಿತ್ತ ಬಂದಾಗ ನವರಾತ್ರಿ ಪೂಜೆ ನೈಮಿತ್ತಿಕ ಪೂಜೆ. ಆ ವಿಶಿಷ್ಟ ಸಂದರ್ಭ ಬಂದಾಗ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಕ್ರಿಯೆಗಳು ಅಂತಿಕೊಂಡಂತೇನಿದೆ, ಇದಕ್ಕೆ ನೈಮಿತ್ತಿಕ ಕರ್ಮಗಳು, ನೈಮಿತ್ತಿಕ ಕರ್ಮಗಳು ಅಂತಿಕೊಂಡಂತೇಳಿ ಕರೀತಾರೆ. ಈ ನೈಮಿತ್ತಿಕ ಕರ್ಮಗಳು ಕೂಡ ಅನಿವಾರ್ಯ, ಷೋಡಶ ಸಂಸ್ಕಾರಗಳು ನೈಮಿತ್ತಿಕ ಕರ್ಮಗಳಲ್ಲಿ ಬರ್ತದೆ. ಇವತ್ತಿನ ದಿವಸ ಒಂದು ಮುಂಜಾನೆ ಒಂದು ಮದುವೆ ಬಿಟ್ಟರೆ ಉಳಿದೆಲ್ಲ ಸಂಸ್ಕಾರ ಮರೆತು ಬಿಟ್ಟಿದ್ದೆ. ಪರಮಾತ್ಮ ಹೇಳ್ತಾನೆ, ವಸ್ತುಗಳನ್ನು ಕೊಡ್ತೇನೆ. ಕಂಪನಿ ಹೇಳ್ತದೆ, ನಿನಗೆ ಆಫೀಸ್ ರೂಮ್ ಕೊಡ್ತೇವೆ, ಕಂಪ್ಯೂಟರ್ ಕೊಡ್ತೇವೆ, ಏರ್ ಕಂಡೀಷನ್ ಮಾಡಿಕೊಡ್ತೇವೆ, ಕನೆಕ್ಷನ್ ಮಾಡಿಕೊಡ್ತೇವೆ, ಇಂಟರ್ನೆಟ್ ಕೊಡ್ತೇವೆ, ನಿನ್ನ ಕೆಲಸ ನೀನು ಮಾಡು. ಪರಮಾತ್ಮನು ಅದೇ ರೀತಿಯಾಗಿ ಹೇಳಿ, ಮಕ್ಕಳನ್ನು ಕೊಟ್ಟಿದ್ದೇನೆ, ಮಕ್ಕಳಿಗೆ ಷೋಡಶ ಸಂಸ್ಕಾರ ಕೊಡೋದು ಬೇಡವೆ ನೀನು. ಹೌದು, ಮದುವೆಯಾಗಿದ್ದೇನೆ, ಮದುವೆ ವೇಳೆಯಲ್ಲಿ ಸಂತಾನವನ್ನು ಪಡೆಯೋಣ ಅಂತಿಕೊಂಡಂತೇಳಿ ಹೆಂಡತಿ ಜೊತೆಗೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಪ್ರಜಾಭ್ಯ ಪಂಚಪದಿ ಭವ ಅಂತಿಕೊಂಡಂತೇಳಿ ಐದನೇ ಹೆಜ್ಜೆ ಇಡುವಾಗ ನಾವು ಒಳ್ಳೆ ಸಂತಾನ ಪಡೆಯೋಣ ಅಂತಿಕೊಂಡು ಪ್ರತಿಜ್ಞೆ ಮಾಡಿಯಾಗಿದೆ. ಆದರೆ ಪ್ರತಿಜ್ಞೆ ಮಾಡಬೇಕು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಹೆಂಡತಿಯಲ್ಲಿ ಗರ್ಭವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಆದರೆ ಆ ಗರ್ಭಶುದ್ಧಿ ಬೇಡವೆ, ಗರ್ಭಾಶಯಕ್ಕೆ ಇರತಕ್ಕಂಥ ದೋಷಗಳನ್ನು ದೂರ ಮಾಡೋದು ಬೇಡವೆ, ಇದಕ್ಕೆ ಗರ್ಭಾಧಾನ ಸಂಸ್ಕಾರ ಅಂತಕೊಂಡಂತೇಳಿ ಕರೀತಾರೆ. ಮದುವೆ ಆದಮೇಲೆ ಮೂರು ದಿನ ಬ್ರಹ್ಮಚರ್ಯದಿಂದ ಇದ್ದು ನಾಲ್ಕನೇ ದಿನ, ಇವತ್ತಿನ ದಿವಸ ಆಚಾರ್ಯ ಇವತ್ತೇ ಸಾಯಂಕಾಲ ಇಟ್ಕೊಂಡಿದ್ದೇವೆ, ಇಂಥ ಹೋಟೆಲ್ಗೆ ಹೋಗ್ತಾ ಇದ್ದಾರೆ ಅವರು, ಆಹುತಿ ಹಾಕಿಬಿಡಿ ಅಂತಕೊಂಡಂತ ಉಚಿತನ ಹಾಕ್ಲಿಕ್ಕೆ ಬರೋದಿಲ್ಲ, ಮೂರು ದಿವಸದವರೆಗೂ ಗರ್ಭಧಾರಣ ಸಂಸ್ಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನೆ ನಾಸ್ತಿಕ ಮಕ್ಕಳು ಹುಡ್ತಾರೆ. ಆಯಿತು, ಭಗವಂತ ಅನುಗ್ರಹದಿಂದ ಆರನೇ ವಾರ ಗೊತ್ತಾಗ್ತದೆ ನಮಗೆ ಇವಳು ಗರ್ಭಿಣಿಯಾಗಿದ್ದಾಳೆ, ಗರ್ಭದಲ್ಲಿ ಶಿಶು ಬೆಳೀತಾ ಇದೆ. ಆದರೆ ಗರ್ಭದಲ್ಲಿ ಪ್ರವೇಶ ಮಾಡಿದ ಲಕ್ಷ ಲಕ್ಷ ವೀರ್ಯಾಣುಗಳಲ್ಲಿ ಒಂದು ವೀರ್ಯಾಣು ಅಥವಾ ಎರಡು ಅವಳೆ ಜವಳಿ ಇರುವಾಗ ಅವುಗಳು ಅಲ್ಲಿ ಸ್ಥಿರವಾಗಬೇಕು, ಗರ್ಭದಲ್ಲಿ ಸ್ಥಿರವಾಗಿರಬೇಕು, ಉಳಿದೆಲ್ಲ ವಿಸರ್ಜಿತವಾಗ್ತದೆ. ಆದರೆ ನಮಗೆ ಬೇಕಾದಂಥ ವೀರ್ಯಾಣು ಅಲ್ಲಿ ಉಳಿಬೇಕು. ಅದಕ್ಕೋಸ್ಕರ ಮಾಡ್ತಕ್ಕಂತಹ ಗರ್ಭದಲ್ಲಿ ವೀರ್ಯಾಣು ಸ್ಥಿರವಾಗಿರಬೇಕು ಅಂತನ್ನುವುದಕ್ಕೋಸ್ಕರ ಮಾಡುವ ಸಂಸ್ಕಾರ ಎರಡನೇ ತಿಂಗಳ ಒಳಗಾಗಿ ಏಳನೇ ವಾರದಲ್ಲಿ ಅಥವಾ ಎಂಟನೇ ವಾರದಲ್ಲಿ ಮಾಡುವ ಸಂಸ್ಕಾರ ಪುಂಸವನ ಸಂಸ್ಕಾರ. ನನಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ಆರೋಗ್ಯಕರವಾದ ಸಂತಾನ ಬೇಕು, ಅದಕ್ಕೋಸ್ಕರ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡಿ ಆ ಗರ್ಭದಲ್ಲಿರ್ತಕ್ಕಂಥ ಆ ವೀರ್ಯಾಣುವಿಗೆ ಕೊಡ್ತಕ್ಕಂಥ ಸಂಸ್ಕಾರಕ್ಕೆ ಪುಂಸವನ ಸಂಸ್ಕಾರ ಅಂತಕೊಂಡು ಅಂತ ಹೇಳ್ಕಂತ. ಆಯ್ತು, ಆದರೆ ಗರ್ಭಾಶಯವೂ ಬೆಳೀಬೇಕು,
ಗರ್ಭಾಶಯದಲ್ಲಿ ಆ ಜೀವದ ಸುತ್ತಲೂ ಇರತಕ್ಕಂಥ ಉಲ್ಬ ಅದಕ್ಕೊಂದು ಆವರಣ ಇರ್ತದೆ, ಅದರಲ್ಲಿ ಅದು ಬೆಳೀತಾ ಇರ್ತದೆ. ಅದು ಬೆಳೆದಂತೆ ಆವರಣವೂ ಬೆಳೆಯಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ಅನಾನುಕೂಲತೆ ಆದರೂ ಕೂಡ ಗರ್ಭಸ್ರಾವವಾಗ್ತದೆ, ಅಬಾರ್ಷನ್ ಆಗ್ತದೆ. ಅಬಾರ್ಷನ್ ಆಗೋದು ಬೇಡ, ಗರ್ಭ ಸುಸ್ಥಿರವಾಗಿರಲಿ ಅಂತ ತಿಳ್ಕೊಂಡು ಅಂತೇಳಿ ಮೂರನೇ ತಿಂಗಳು, ಎರಡು ತಿಂಗಳು ಆದಮೇಲೆ, ಒಂಬತ್ತು ವಾರ ಆದಮೇಲೆ ಮಾಡ್ತಕ್ಕಂಥ ಸಂಸ್ಕಾರ ಅಂತ ತಿಳ್ಕೊಂಡಂತೇನಿದೆ, ಅನವಲೋಭನ ಸಂಸ್ಕಾರ. ಅವಲೋಭನ ಅಂದರೆ ವಿಸರ್ಜಿತವಾಗೋದು, ಪಾತವಾಗೋದು, ಗರ್ಭಪಾತ ಅವಲೋಭನ. ಅನವಲೋಭನ ಅದು ಆಗದಂತೆ ಗರ್ಭ ಆರೋಗ್ಯಕರವಾಗಿ ಸುಸ್ಥಿರವಾಗಿರಲಿ ಅಂತ ತಿಳ್ಕೊಂಡಂತೇಳಿ ಮಾಡ್ತಕ್ಕಂಥ ಸಂಸ್ಕಾರ, ಇದಕ್ಕೆ ಅನವಲೋಭನ ಸಂಸ್ಕಾರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆನಂತರ ಮೂರು ತಿಂಗಳು ಪೂರ್ತಿಯಾಯಿತು, ನಾಲ್ಕನೇ ತಿಂಗಳು ಮನುಷ್ಯನ ಮೆದುಳು ಬೆಳೀಲಿಕ್ಕೆ ಪ್ರಾರಂಭವಾಗ್ತದೆ. ಜ್ಞಾನಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಅವಯವದ ಬೆಳವಣಿಗೆ, ಆಜ್ಞಾಚಕ್ರದಲ್ಲಿರ್ತಕ್ಕಂತಹ ನಾಡಿಯನ್ನು ಆ ಮಸ್ತಿಷ್ಕದ ಬ್ರಹ್ಮರಂಧ್ರದವರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಾಪನೆ ಮಾಡಿ ಮೆದುಳು, ಒಂದು ದೊಡ್ಡ ಮೆದುಳಿನಲ್ಲೂ ಎರಡು ಭಾಗಗಳು, ಒಂದು ಸ್ವೀಕೃತಿ ಇನ್ನೊಂದು ಪ್ರಕಟೀಕರಣ. ಶಾಲೆಯಲ್ಲಿ ಕೇಳಿ ಅದನ್ನು ಗ್ರಹಣ ಮಾಡೋದು ಒಂದು ಭಾಗವಾದರೆ, ಗ್ರಹಣ ಮಾಡಿದ್ದ ನೆನಪಿಟ್ಟುಕೊಂಡು ತಿರುಗಿ ಉತ್ತರವನ್ನು ಕೊಡುವುದು ಇನ್ನೊಂದು ಭಾಗ. ಈ ರೀತಿಯಾಗಿ ಆ ವಿಶಿಷ್ಟ ವಿಭಾಗಗಳು ಮೆದುಳಿನಲ್ಲಿ ಆಗಲಿ ಅಂತ ತಿಳ್ಕೊಂಡಂತೇಳಿ ಮಾಡುವ ಸಂಸ್ಕಾರವೇ ಸೀಮಂತೋನ್ನಯನ. ಸೀಮಂತ ಅಂತಂದರೆ ಬೈತಲು, ಬೈತಲಿನಲ್ಲಿ ಆಜ್ಞಾಚಕ್ರದಲ್ಲಿರ್ತಕ್ಕಂತಹ ನಾಡಿಯನ್ನು ಅದನ್ನು ಕ್ರಮವಾಗಿ ಈ ಸೀಮಂತದ ಮಧ್ಯದಿಂದ ಒಯ್ದು ಆಯಾ ಮೆದುಳಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ಆ ಜ್ಞಾನವನ್ನು, ಆ ಜ್ಞಾನಗ್ರಹಣ ಸಾಮರ್ಥ್ಯವನ್ನು ಕೊಡ್ತಕ್ಕಂಥ ಸಂಸ್ಕಾರಕ್ಕೆ ಸೀಮಂತೋನ್ನಯನ ಸಂಸ್ಕಾರ ಕರೀತಾರೆ. ಬೆಳೆಯುವ ಮಗುವಿನ ಮೆದುಳು ಚೆನ್ನಾಗಿ ಬೆಳೆಯಲಿ, ಅದು ಅಪೂರ್ಣವಾಗಿ ಬೆಳೆದರೆ ಅವನು ಅಪೂರ್ಣ ಮನುಷ್ಯನು ಅನಿಸ್ಕೊಳ್ತಾನೆ, ಡಿಸೇಬಲ್ ಅಂತ ಅನಿಸ್ಕೊಳ್ತಾನೆ, ಮೆಂಟಲ್ ರಿಟಾರ್ಡ್ ಅಂತ ಅನಿಸ್ಕೊಳ್ತಾನೆ, ಮತ್ತೇನೇನೋ ಅನಿಸ್ಕೊಳ್ತಾನೆ. ಆದ್ದರಿಂದ ಆ ತಿಂಗಳು ಆ ಸಂಸ್ಕಾರ ಆಗೋದು ಬೇಡವೆ. ಏಳನೇ ತಿಂಗಳು ವಿಷ್ಣು ಬಲಿ ಅಥವಾ ಗೋದಾನ ಸಂಸ್ಕಾರ, ಪರಮಾತ್ಮನಿಗೆ ಮಾಡಿ ಪೂಜೆ ಮಾಡಿ ಗೋದಾನವನ್ನು ಕೊಟ್ಟು ಎಲೆ ಗೋಮಾತೆ. ಎಂಟನೇ ತಿಂಗಳಲ್ಲಿ ಪ್ರಸವವಾಗೋದು ಬೇಡ, ಎಂಟನೇ ತಿಂಗಳು ಹುಟ್ಟುವ ಮಕ್ಕಳು ಉಳಿಯೋದಿಲ್ಲ, ಭಾಳ ರೇರ್ ಉಳಿಯೋದು, ಪರಮಾತ್ಮ ಅನುಗ್ರಹ ಅಪವಾದ. ಯಾಕೆ? ಪ್ರತಿ ಕ್ಷಣದಲ್ಲಿಯೂ ಕೂಡ ತಾಯಿ ಮತ್ತು ಮಕ್ಕಳ ಆ ಎಂಬಲಿಕ್ ಕಾರಣದಿಂದಾಗಿ ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಶಕ್ತಿ ಪ್ರವಾಹ ಆಹಾರ ಪ್ರತಿ ಕ್ಷಣದಲ್ಲಿ ಆದಾನ ಪ್ರದಾನವಾಗ್ತಿರ್ತದೆ. ಒಂದು ವೇಳೆ ಮಗು ಹುಟ್ಟಿದಾಗ ತಾಯಿಯ ಪ್ರದಾನ ಮಗುವಿಗೆ ಸಿಕ್ಕರಿದೆ, ಇದ್ರೆ ಮಗು ಸತ್ತೋಗ್ತದೆ. ತಾಯಿಯಿಂದ ಆದಾನ ಕ್ರಿಯೆ ನಡೆದೇ ಇದ್ರೆ ಮಗು ಉಳಿಯೋದಿಲ್ಲ, ಅದು ಆಗಬಾರ್ದು. ಒಂಬತ್ತು ತಿಂಗಳು ಪೂರ್ತಿ ಬೆಳೆಯಬೇಕು. ಒಂಬತ್ತು ತಿಂಗಳಾದಮೇಲೆ ಪೂರ್ತಿಯಾಗಿ ಒಳ್ಳೆ ಸಮಯದಲ್ಲಿ ಸುಖಪ್ರಸವವಾಗಬೇಕು. ಈ ಸಂದರ್ಭದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಸಂಸ್ಕಾರ, ಇದಕ್ಕೆ ವಿಷ್ಣು ಬಲಿ ಅಥವಾ ಗೋದಾನ ಸಂಸ್ಕಾರ, ಇದು ಏಳನೇ ತಿಂಗಳಲ್ಲಿ ಮಾಡಬೇಕಾಗ್ತದೆ. ಇವೆಲ್ಲ ನೈಮಿತ್ತಿಕ ಕರ್ಮಗಳು, ವಿಶಿಷ್ಟ ನಿಮಿತ್ತ ಇಟ್ಟುಕೊಂಡು ಮಾಡ್ತಕ್ಕಂಥ ಕರ್ಮಗಳು. ಆನಂತರ ಜಾತಕರ್ಮ, ನಾಲ್ಕೇದನ ಪೂರ್ವದಲ್ಲಿ ಮಾಡ್ತಕ್ಕಂಥ ಕರ್ಮ. ಮಗು ಭೂಮಿ ಸ್ಪರ್ಶವಾಗಿದೆ, ಕರುಳು ಬಳ್ಳಿ ಇನ್ನೂ ತಾಯಿಯ ಜೊತೆಗೆ ಸಂಬಂಧ ಇದೆ, ಆ ಕರುಳು ಬಳ್ಳಿಯನ್ನು ಕತ್ತರಿಸಬೇಕಾಗಿದೆ, ಸಂಬಂಧ ಬೇರೆ ಮಾಡಬೇಕಾಗಿದೆ. ಆದರೆ
ಆ ಸಂಬಂಧದ ಜೊತೆಗೆ ಹೆರಿಡಿಟಿ ಯಾವುದೇ ದೋಷಗಳು ಬರಬಾರದು. ಆ ನಂತರ ಮಗುವಿಗೆ ಎಲ್ಲ ಜ್ಞಾನೇಂದ್ರಿಯಗಳು ಜಾಗೃತವಾಗಲಿ ಅಂತಕೊಂಡು ಅಂತೇಳಿ ಮಾಡ್ತಕ್ಕಂಥ ಕರ್ಮ ಜಾತ ಕರ್ಮ. ಯಾಕೆ ತಾಯಿಯ ಗರ್ಭದಲ್ಲಿದ್ದಾಗ ಮಗು 5-6 ತಿಂಗಳ ನಂತರ ಆಹಾರ ಸ್ವೀಕಾರ ಮಾಡ್ತದೆ, ಅಲ್ಲೇ ಮೂತ್ರ ಮಾಡ್ತದೆ, ಅಲ್ಲೇ ಮಲವನ್ನು ಮಾಡ್ತದೆ, ಹೊರಗೆ ಹೋಗ್ಲಿಕ್ಕೆ ಸ್ಥಳ ಇಲ್ಲ. ಕೆಲವು ಸಂದರ್ಭದಲ್ಲಿ ಅದನ್ನು ತಾನು ತಿಂತದೆ, ಅದು ವಿಕೃತಿಗೆ ಕಾರಣೀಭೂತವಾಗ್ತದೆ. ಮಲಮೂತ್ರ ಪ್ರಾಶನದ ತನ್ನ ಮಲಮೂತ್ರ ಪ್ರಾಶನದ ದೋಷವು ದೂರವಾಗಲಿ, ಮಗುವಿನಲ್ಲಿ ಆ ಒಂದು ಪಾವಿತ್ರ್ಯ ಬರಲಿ, ಶುದ್ಧಿ ಬರಲಿ ಅಂತಕೊಂಡು ಅಂತೇಳಿ ಮಾಡುವ ಸಂಸ್ಕಾರಕ್ಕೆ ಜಾತಕರ್ಮ ಸಂಸ್ಕಾರ ಅಂತಕೊಂಡು ಅಂತೇಳಿ ಕರೀತಾರೆ. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯಾ, ಯಾವ ಚರಣದಲ್ಲಿ ಮಗು ಹುಟ್ಟಿದೆ, ಆ ನಕ್ಷತ್ರ ದೇವತೆ ಆ ಚರಣಕ್ಕೆ ಸಂದರ್ಶಿಸತಕ್ಕಂಥ ಅಕ್ಷರದಿಂದ ಅಭಿವ್ಯಕ್ತವಾಗುವ ಭಗವಂತನ ಹೆಸರು ಅದು, ಕುಲದೇವರ ಹೆಸರು ನೆನಪಿಗೆ ಬರಲಿ ಅಂತೇಳಿ ಗುರುಗಳು ವಾಯುದೇವರ ಹೆಸರನ್ನು ಮಕ್ಕಳಿಗೆ ಇಡ್ತಕ್ಕಂಥ ಕ್ರಮ. 5 ಹೆಸರಿಡಬೇಕು. 1 ಕುಲದೇವತೆ, ಇನ್ನೊಂದು ಮಾಸನಿಯಾಮಕ ಪರಮಾತ್ಮನ ಹೆಸರು, 3 ನಕ್ಷತ್ರದ ಚರಣದ ಹೆಸರು, 4 ವ್ಯವಹಾರಕ್ಕೆ ಕರೆಯುವ ಹೆಸರು, 5 ಗಂಡ ಹೆಂಡತಿಗೆ ಮಾತ್ರ ಗೊತ್ತಿರಬೇಕು. ಆ ಹೆಸರಿನಿಂದ ಕರೆದಾಗ ಮಗುವಿಗೆ ಗೊತ್ತಾಗಬೇಕು, ಇದು ನಮ್ಮ ಅಪ್ಪ ಕರೆದಿದ್ದಾನೆ ಇಲ್ಲ ಅಮ್ಮ ಕರೆದಿದ್ದಾನೆ ಅಂತನ್ನುವ ಜ್ಞಾನ ಬರಲಿ ಅಂತಿಕೊಂಡು ಅಂತೇಳಿ ಗುಪ್ತವಾದ 5 ಹೆಸರಿಡಬೇಕಾಗ್ತದೆ. ಆ ಸಂಸ್ಕಾರ ತಿಳಿದುಕೊಂಡು ನಾವು ಮಾಡ್ತೇವೆ, ನಾಮಕರಣ ಸಂಸ್ಕಾರ. ಆನಂತರ 6 ಆದ ನಂತರ, 5 ನಂತರ, 6 ಪ್ರಾರಂಭ ಮಾಡಿ ಸಾಲಿಡ್ ಆಹಾರ ಶರೀರದಲ್ಲಿ ಹೋಗ್ಬೇಕು, ಬೆಳವಣಿಗೆ ಆಗಬೇಕು. ಅದಕ್ಕೋಸ್ಕರ ಅನ್ನಪ್ರಾಶನ ಸಂಸ್ಕಾರ. ಅದಕ್ಕಿಂತಲೂ ಮೊದಲು 2.5 ದೇವರಿಗೆ ಗುಡಿಗೆ ಕರೆದುಕೊಂಡು ಹೋಗುವ ನಿಮಿತ್ತದಿಂದ ಸೂರ್ಯಾವಲೋಕನ ಸಂಸ್ಕಾರ, ಅದರ ನಂತರ ಅನ್ನಪ್ರಾಶನ ಸಂಸ್ಕಾರ. ಕೂಸು ಕುಳಿತುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ ಕ್ಷಣಕ್ಕೇನೆ ಉಪವೇಶನ ಸಂಸ್ಕಾರ ಅಂತಿಕೊಂಡಂತಾರೆ. ಕೂಸು ಮಲ್ಕೊಂಡದ್ದು ಎದ್ದು ಕೂತ್ಕೊಂಡ್ತು, ಪರಮಾತ್ಮ ಸಾಮರ್ಥ್ಯ ಕೊಟ್ಟಿದ್ದಾನೆ ಅಂತಿಕೊಂಡು ಅಂತೇಳಿ ಉಪವೇಶನ ಸಂಸ್ಕಾರ ಇದೆ. ನಡೆದಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಒಂದು ಸಂಸ್ಕಾರ ಇದೆ. ಸಂಸ್ಕಾರ ಅಂದರೆ ರಿಫ್ರೆಷರ್ ಕೋರ್ಸ್, ಹೊಸ ಹೊಸವಾಗಿರ್ತಕ್ಕಂಥ ಶರೀರದ ಚಟುವಟಿಕೆಗಳಲ್ಲಿ ಶಕ್ತಿ ಬರ್ತಾ ಹೋಗಲಿ ಅಂತಿಕೊಂಡು ಅಂತೇಳಿ ಮಾಡೋದಕ್ಕೆ ಸಂಸ್ಕಾರ ಅಂತಿಕೊಂಡು ಅಂತೇಳಿ ಕರೀತಾರೆ. ಆ ವಸ್ತುವಿನಲ್ಲಿ ಇನ್ನು ಹೆಚ್ಚಿನ ಶಕ್ತಿ ಬರಲಿ, ಆ ಮಗುವಿನಲ್ಲಿ ಹೆಚ್ಚಿನ ಶಕ್ತಿ ಬರಲಿ ಅಂತಕೊಂಡು. ಆನಂತರ ಅಕ್ಷರಾಭ್ಯಾಸ ಸಂಸ್ಕಾರ. ಆನಂತರ ಪ್ರಥಮ ಕೇಶ ಗಂಡನ ಸಂಸ್ಕಾರ. ಆನಂತರ ಅಕ್ಷರಾಭ್ಯಾಸ ಸಂಸ್ಕಾರ. ಆನಂತರ ಚೌಲ ಸಂಸ್ಕಾರ. ಅಶುದ್ಧವಾಗಿರ್ತಕ್ಕಂಥ ಕೂದಲುಗಳನ್ನು ತೆಗೆದು, ಅಪವಿತ್ರವಾಗಿರ್ತಕ್ಕಂಥ ಕೂದಲುಗಳನ್ನು ದೂರ ಮಾಡಿ ಪವಿತ್ರವಾಗಿರ್ತಕ್ಕಂಥ ಅಂಗಾಂಗಗಳು ಬರಲಿ ಅಂತಿಕೊಂಡು ಅಂತೇಳಿ ಮಾಡುವ ಸಂಸ್ಕಾರವೇ ಚೌಲ ಸಂಸ್ಕಾರ. ಶಿಖ ಇಟ್ಟು ಅವನ ಬ್ರಹ್ಮರಂಧ್ರದ ಆ ಅತಿ ಸೂಕ್ಷ್ಮವಾದ ಸಂರಕ್ಷಣೆಗೋಸ್ಕರ ಇರತಕ್ಕಂಥ ಮಾಡುವ ಸಂಸ್ಕಾರ. ಆನಂತರ ಸಂಪೂರ್ಣ ತತ್ವಜ್ಞಾನ ಪಡೀಲಿ ಅಂತಿಕೊಂಡು ಅಂತೇಳಿ ಗುರುಗಳ ಹತ್ರ ಕಳಿಸತಕ್ಕಂಥ ಉಪನಯನ ಸಂಸ್ಕಾರ. ಪಿತೃಋಣವನ್ನು ದೂರೀಕರಿಸಬೇಕು, ಪಿತೃಋಣವನ್ನು ಮುಕ್ತನಾಗಬೇಕು ಅಂತಿಕೊಂಡು ಅಂತನ್ನುವುದು ವಿವಾಹ ಸಂಸ್ಕಾರ. ಇನ್ನು ದೇಹ ಬಿಟ್ಟ ಮೇಲೆ ಇರತಕ್ಕಂಥ ಹೊಸ ದೇಹ ಬರೋದಕ್ಕೋಸ್ಕರ ಇರತಕ್ಕಂಥದ್ದು ಔರ್ಧ್ವದೇಹಿಕ ಸಂಸ್ಕಾರಗಳು. ನಮ್ಮ ಶಾಸ್ತ್ರ ರಿಫ್ರೆಷರ್ ಕೋರ್ಸ್ ಇಟ್ಟಿದೆ.
ಇವುಗಳಿಗೆ ನೈಮಿತ್ತಿಕ ಕರ್ಮಗಳು ಅಂತಂತೇವೆ. ಇದನ್ನು ನಾವು ಎಷ್ಟು ಅಭ್ಯಾಸ ಮಾಡ್ತೇವೆ ಹೇಳಿ? ಎಷ್ಟು ಜನರಿಗೆ ಸಂಸ್ಕಾರದ ಅರ್ಥ ನಮಗೆ ಗೊತ್ತಿದೆ? ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಪ್ರಾರ್ಥನೆಯ ಮಂತ್ರಗಳು, ಮಂತ್ರಗಳಿಂದಾಗಿ ಅವನ ಮಂತ್ರಗಳಲ್ಲಿ ಒಂದು ಸಾಮರ್ಥ್ಯ ಇದೆ. ಅದಕ್ಕೆ ಮಂತ್ರಲಿಂಗ ಅಂತ ಕೂಡ ಅಂತೇಳಿ ಕರೀತಾರೆ. ಆ ಮಂತ್ರದ ಸಾಮರ್ಥ್ಯದಿಂದ ಪ್ರತಿಯೊಬ್ಬ ಮಗುವಿಗೆ, ಬೆಳೆಯತಕ್ಕಂಥ ಮಗನಿಗೆ, ಮಗಳಿಗೆ ಈ ಒಂದು ರಿಫ್ರೆಷರ್, ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಇಲ್ಲಪ್ಪ, ಮಗನಿಗೆ ಮಾಡ್ತೇವೆ, ಮಗಳಿಗೆ ಎಲ್ಲಿ ಮಾಡ್ತೇವೆ? ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ ಇತ್ಯಾದಿ, ಚೌಲ ಇತ್ಯಾದಿ ಕ್ರಿಯೆಗಳು ಹೌದು. ಸ್ತ್ರೀಯ ಕನ್ಯಾಯ ಅಪಿ ಅಮಂತ್ರಕಂ, ವೇದಮಂತ್ರ ಇಲ್ಲದೆ ವಿಶಿಷ್ಟವಾಗಿರ್ತಕ್ಕಂಥ ಪುರಾಣ ಸ್ಮೃತಿ ವಚನಗಳಿಂದ ಮಾಡ್ತಕ್ಕಂಥ ಸಂಸ್ಕಾರ, ಹೆಣ್ಣು ಮಕ್ಕಳಿಗೂ ಎಲ್ಲ ಸಂಸ್ಕಾರ ಇದೆ. ಮದುವೆ ಅವಳ ಉಪನಯನ ಸಂಸ್ಕಾರ, ಹೆಣ್ಣುಮಕ್ಕಳಿಗೂ ಕೂಡ ಸಂಸ್ಕಾರ ಇದೆ, ಸಂಸ್ಕಾರ ಆಗಲೇಬೇಕು. ಇದಕ್ಕೆ ನೈಮಿತ್ತಿಕ ಸಂಸ್ಕಾರಗಳು ಅಂತ ಕೂಡ ಅಂತೇಳಿ ಕರೀತಾರೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಇನ್ನು ಕಾಮ್ಯ ಕರ್ಮಗಳು, ಕಾಮ್ಯಕರ್ಮಗಳು ಮದುವೆ ಆಗಬೇಕಾಗಿದೆ. ಅದಕ್ಕೋಸ್ಕರ ಸ್ವಯಂವರ ಪಾರ್ವತಿ ಮಂತ್ರವನ್ನು ಹೇಳಬೇಕು. ಮದುವೆ ಆಗಬೇಕಾಗಿದೆ, ಕಲ್ಯಾಣೋತ್ಸವ ಮಾಡಿಸ್ಬೇಕು. ಮದುವೆ ಆಗಬೇಕಾಗಿದೆ, ಅದಕ್ಕೋಸ್ಕರ ಇಂದ್ರಾಣಿ ಮಂತ್ರವನ್ನು ಮಗುವನ್ನು ಹೇಳಿಸ್ಬೇಕು. ರುಕ್ಮಿಣಿ ಕಲ್ಯಾಣದ ಸಂದರ್ಭವನ್ನು ಹೇಳಿಸ್ಬೇಕು. ರೋಗ ಬಂದಿದೆ, ರೋಗ ನಿವಾರಣೆಗೋಸ್ಕರ ಧನ್ವಂತರಿ ಮಂತ್ರ, ಮೃತ್ಯುಂಜಯ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಿಸ್ಬೇಕು. ಇವೆಲ್ಲ ಕಾಮ್ಯಕರ್ಮಗಳು ಅಂತ ಕೊಡುತ್ತೇನೆ. ಪ್ರಮೋಷನ್ ಸಿಗಲಿ, ಶತ್ರುಗಳ ನಿವಾರಣೆ ಆಗಲಿ, ರೋಗ ದೂರ ಆಗಲಿ, ದಾರಿದ್ರ್ಯ ಹೋಗಲಿ, ಸಿರಿವಂತಿಕೆ ಬರಲಿ, ಪ್ರಮೋಷನ್ ಸಿಗಲಿ, ಒಳ್ಳೆ ಹೆಂಡತಿ ಸಿಗಲಿ, ಒಳ್ಳೆ ಗಂಡ ಸಿಗಲಿ, ಸತ್ಕರ್ಮಗಳಲ್ಲಿ ಪ್ರೇರಣೆ ಆಗಲಿ, ಒಳ್ಳೆ ಜ್ಞಾನ ಸಿಗಲಿ, ಇವೆಲ್ಲ ಕಾಮ್ಯಕರ್ಮಗಳು ಅಂತ ಕೊಡುತ್ತನಿಸ್ಕೊಳ್ತದೆ. ಶಾಸ್ತ್ರದಲ್ಲಿ ಹೇಳಿದ ಕಾಮ್ಯಕರ್ಮಗಳನ್ನು ನಾವು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ, ಯೋಗ್ಯವಾಗಿರ್ತಕ್ಕಂಥ ಧರ್ಮಶಾಸ್ತ್ರ ಬಲ್ಲವರ ಕಡೆಯಿಂದ ಯಾವಾಗ ಏನು ಮಾಡಿಸ್ಬೇಕು ಅಂತ ಅನ್ನೋದನ್ನು ತಿಳಿದುಕೊಳ್ಬೇಕು. ಉದಾಹರಣೆಗೆ, ಕ್ಯಾನ್ಸರ್ ಆಗಿದೆ ಅಥವಾ ಮತ್ತೆ ಇನ್ನೇನೋ ನಾವು ಅತಿ ಯಾವುದಕ್ಕೆ ಸೀರಿಯಸ್ ಅಂತಿಕೊಂಡು ಅಂತಂತಾರೆ, ಅಂತಹ ವೇಳೆಯಲ್ಲಿ ಉದಕ ಸಂಸ್ಕಾರ ಮಾಡಬೇಕು ಅಂತಿದೆ. ನಮ್ಮ ಜನರಿಗೂ ತಪ್ಪು ಕಲ್ಪನೆ ಇದೆ. 12 ದಿವಸದ ಕಾರ್ಯಕ್ರಮ ಆದಮೇಲೆ 13ನೇ ದಿವಸ ಉದಕ ಶಾಂತಿ, ಅದು ಸತ್ತಾಗ ಮಾತ್ರ ಉದಕ ಶಾಂತಿ ಮಾಡಿಸ್ಬೇಕು ಅಂತ ತಪ್ಪು ಕಲ್ಪನೆ ಇದೆ. ಉದಕ ಶಾಂತಿ ಅಂದರೆ ಏನು? ಕಲಶದಲ್ಲಿ, ಕಲಶದ ನೀರಿನಲ್ಲಿ 4 ವೇದಗಳ ಅಭಿಮಾನಿ ದೇವತೆಗಳನ್ನು ಕರೆದು 1000 ಮಂತ್ರಗಳಿಂದ ಅಭಿಮಂತ್ರಣೆ ಮಾಡಿ ಮನೆಯಲ್ಲಿ ಹಿರಿಯರು ಅಥವಾ ಯಾರು ವ್ಯಕ್ತಿ ಹೋದಾಗ ಮನುಷ್ಯ ಮಾನಸಿಕವಾಗಿ ದಣದಿರ್ತಾನೆ, ಶಾರೀರಿಕವಾಗಿ ದಣದಿರ್ತಾನೆ. ಆ ಮಾನಸಿಕ ಸಾವಿರ ದಣಕ್ಕೆ ಹೋಗಲಿ, ಅದರಿಂದ ಆಗ್ತಕ್ಕಂಥ ವಿಕೃತ ರೋಗಗಳು ಬರೋದು ಬೇಡ ಅಂಥೇಳಿ ಮಾಡಿಸ್ತಕ್ಕಂಥದ್ದು ಉದಕ ಶಾಂತಿ. ದೀರ್ಘ ಜ್ವರ ರೋಗಗಳು ಇತ್ಯಾದಿಗಳು ಬಂದಾಗ, ಮೇಲಿನ ಮೇಲೆ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥ ಸಂದರ್ಭ ಬಂದಾಗ ಉದಕ ಶಾಂತಿಯನ್ನು ಮಾಡಿಸ್ಬೇಕು. ನಾನು ಯಾರಿಗೋ ಸಜೆಷನ್ ಮಾಡಿದೆ. ಆಗ ಅವರ ಅಪ್ಪ ಬಂದು ನನಗೆ, ಏನ್ರಿ ಆಚಾರ್ಯ, ನಮ್ಮ ಮನೆಯಲ್ಲಿ ಯಾರು ಸತ್ತಿಲ್ಲರಿ, ನನ್ನ ಮಗನಿಗೆ ಉದಕ ಶಾಂತಿ ಮಾಡು ಅಂತಕೊಂಡು ಅಂತ ಹೇಳಿದ್ದೀರಿ ಅಂತಕೊಂಡು ಅಂತೇಳಿ 1/2 ಗಂಟೆ ನನಗೆ ಬೈದರು. ನಾನು ಸುಮ್ಮನೆ ಕೇಳ್ತಾ ಇದ್ದೆ. ಆಮೇಲೆ ಹೇಳಿದೆ, ಉದಕ ಶಾಂತಿ ಅಂದ್ರೆ ಏನು ನಿಮಗೆ ಗೊತ್ತಿದೆಯಾ ಅಂತ ಕೇಳಿದೆ.
ಆಗ ತಲೆ ಕೆಳಗೆ ಮಾಡ್ಕೊಂಡು ಕೂತ್ಕೊಂಡ್ರು. ಇಲ್ಲ, ಅದು ಮಂತ್ರಗಳಿಂದ, ಅದರಲ್ಲಿ ಮೃತ್ಯುಂಜಯ ಮಂತ್ರ ಬರ್ತದೆ, ಅದರಲ್ಲಿ ಭೂತಪ್ರೇತ ಪಿಶಾಚಗಳನ್ನು ಓಡಿಸ್ತಕ್ಕಂಥ ಮಂತ್ರಗಳು ಬರ್ತವೆ, ನವಗ್ರಹಗಳ ಪ್ರಾರ್ಥನೆ ಇದೆ, ನಕ್ಷತ್ರಗಳ ಪ್ರಾರ್ಥನೆ ಇದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರಗಳಿಂದ ಮಾಡುವ ಸಂಸ್ಕಾರ ಉದಕ ಶಾಂತಿ, ಇದು ಕಾಮ್ಯಕರ್ಮ, ಆದರೆ ಮಾಡಬೇಕು. ಮನೆಯಲ್ಲಿರ್ತಕ್ಕಂಥ ಜನರ ಶಾರೀರಿಕ ಮಾನಸಿಕ ರೋಗಗಳು ದೂರ ಆಗಬೇಕು. 13ನೇ 14ನೇ ದಿವಸ ಮಾಡಲೇಬೇಕಾಗಿರ್ತಕ್ಕಂಥದ್ದು, ಯಾಕೆ ಶಾರೀರಿಕ ಮಾನಸಿಕವಾಗಿ ಸ್ನಾನದಿಂದ ಸೂತಕ ಹೋಗಿರ್ತದೆ, ಆದರೆ ಶರೀರಕ್ಕೆ ಇಂದ್ರಿಯಗಳಿಗೆ ಏನೊಂದು ಸೂತಕ ಬಂದಿರ್ತದೆ, ಅದು ಕೇವಲ ಸ್ನಾನದಿಂದ ಹೋಗುವುದಿಲ್ಲ. ಯಾಕೆ ಅಂತಃಕರಣಗಳು ಉದಕ ಶಾಂತಿಯಿಂದಲೇ ಅವುಗಳ ದೋಷ ನಿವಾರಣೆ ಆಗಬೇಕು, ಅವು ಆರೋಗ್ಯಕರವಾಗಬೇಕು. ಆ ಉದ್ದೇಶದಿಂದ ಮಾಡಿಸ್ತಕ್ಕಂಥ ಶಾಂತಿಗೆ ಉದಕ ಶಾಂತಿ ಅಂತಕೊಂಡಂತೇಳಿ ಕರೀತಾರೆ. ಇಂತಹ ತ್ರಿವಿಧ ವಿದ್ಯಾಶ್ರಿತ ಶಾಸ್ತ್ರದಲ್ಲಿ ಹೇಳಿದ ಮೂರು ವಿಧವಾದ ನಿತ್ಯ ನೈಮಿತ್ತಿಕ ಕಾಮ್ಯಕರ್ಮಗಳನ್ನು ಅದು ಆಯಾ ವರ್ಣಕ್ಕೆ ಅನುಸಾರವಾಗಿ ಬೇರೆ ಬೇರೆಯಾಗಿ, ಯಾವ ವರ್ಣವೂ ಶ್ರೇಷ್ಠವಲ್ಲ, ಯಾವ ವರ್ಣವೂ ಕನಿಷ್ಠವಲ್ಲ, ಪ್ರತಿಯೊಂದು ವರ್ಣವು ವರ್ಣಾಶ್ರಮೋಚಿತವಾದ ಧರ್ಮದಿಂದ ಅದು ಜ್ಞಾನಕ್ಕೆ ಅವು ಸಾಧನವಾಗಿ ಮುಂದೆ ಅವರಿಗೆ ಮೋಕ್ಷಕ್ಕೆ ಕಾರಣೀಭೂತವಾಗ್ತದೆ. ಅದಿಷ್ಟೇ, ಪರಮಾತ್ಮ ನನ್ನ ಯೋಗ್ಯತೆ ನೋಡಿಕೊಂಡು ಯಾವ ವರ್ಣದಲ್ಲಿ ಹುಟ್ಟಿಸಿದ್ದಾನೆ ಅದನ್ನು ಮಾಡಲಿಕ್ಕೆ ನನಗೆ ಅಧಿಕಾರ ಇದೆ, ಅದನ್ನು ಮಾತ್ರ ಮಾಡಬೇಕು, ಬೇರೆ ವರ್ಣದ ಕಥಾಪತ್ಯನ್ನು ಮಾಡಲಿಕ್ಕೆ ಹೋಗಬಾರ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಯಾಕೆಂದರೆ ಸ್ವವರ್ಣಕ್ಕೆ ಅನುಸಾರವಾದ ಧರ್ಮಗಳು ಇದು, ಆಶ್ರಮಕ್ಕೆ ಅನುಸಾರವಾದ ಧರ್ಮ. ಹೆಂಡತಿ ಮಕ್ಕಳ ಪೋಷಣೆ ಗೃಹಸ್ಥನ ಧರ್ಮವಾಗಿದ್ದರೆ ಸನ್ಯಾಸಿಗೆ ಇದು ಅಧರ್ಮ. ಆದ್ದರಿಂದಾಗಿ ಕರ್ಮ ಅಂದರೆ ಏನು, ಕರ್ತವ್ಯ ಕರ್ಮ ಅಂದರೆ ಏನು, ಯಾವುದು ಕರ್ಮವಾಗಿದ್ದರೂ ನನಗೆ ಕರ್ಮವಲ್ಲ ಅಂತ ಅಕರ್ಮಗಳು ಯಾವುದು, ಯಾರೂ ಮಾಡದೆ ಮಾಡಲೇಬಾರ್ದಂಥ ಕೆಟ್ಟ ವಿಷಯ ಕಾರ್ಯಕ್ರಮಗಳು, ಕಳ್ಳತನ, ಸುಳ್ಳು ಹೇಳುವಿಕೆ, ಹೊಡೆಯುವಿಕೆ, ಬಡಿಯುವಿಕೆ ಇರ್ತಕ್ಕಂಥದ್ದು ವಿಕರ್ಮಗಳು, ಇವುಗಳ ಬಗ್ಗೆ ಧ್ಯಾನ ಇರಬೇಕು. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಪರಮಾತ್ಮ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಕರ್ಮಣೋ ಹ್ಯಪಿ ಬೋದ್ಧವ್ಯಂ, ಬೋದ್ಧವ್ಯಂಚ ವಿಕರ್ಮಣ, ಅಕರ್ಮಣಶ್ಚ ಬೋದ್ಧವ್ಯಂ, ಗಾನ ಕರ್ಮಣೋ ಗತಿ. ನಾವು ಮಾಡ್ತಕ್ಕಂಥ ಕರ್ಮಗಳು ನಾಹಂಕರ್ತ ಹರಿಕರ್ತ ಅಂತ ಭಾವನೆಯಿಂದ ಮಾಡಲೇಬೇಕಾಗಿರ್ತಕ್ಕಂಥ ವಿಧಾನಗಳು, ಅದರಿಂದ ಸಿಗ್ತಕ್ಕಂಥ ಅದ್ಭುತವಾದ ಲಾಭ ಬಹಳ ಗಹನ ಇದೆ ಅಂತಕೊಂಡಂತೇಳಿ ಶಾಸ್ತ್ರ ಹೇಳ್ತದೆ. ಗಹನ ಕರ್ಮಣೋ ಗತಿ, ಕರ್ಮಣಾಂ ಫಲಂ ಅತಿ ಗಹನಂ ಭಗವಂತ ಭಗವಾನೇವ ಜಾನಾತಿ. ಅದನ್ನು ಯಾವ ರೀತಿ ಫಲ ಕೊಡಬೇಕು, ಯಾವಾಗ ಏನು ಎಂತು ಅಂತ ಅನ್ನೋದನ್ನು ಪರಮಾತ್ಮ ಕೊಡ್ತಾನೆ. ಆದ್ದರಿಂದಾಗಿ ಇವತ್ತಿನ ಪ್ಯಾರಾಗ್ರಾಫ್ ನಾವು ನೋಡಿಕೊಳ್ತಾ ಇರತಕ್ಕಂಥದ್ದು ಅಂತಕೊಂಡಂತಂದರೆ, ನಿತ್ಯ ನೈಮಿತ್ತಿಕ ಕಾಮ್ಯಭೇದೇನ ತ್ರಿವಿಧ ವಿದ್ಯಾಶ್ರಿತ, ತ್ರಿವಿಧ ವಿದ್ಯೆ ಅಂತಂದರೆ ಮೂರು ವಿದ್ಯಾದ ಶಾಸ್ತ್ರಗಳು, ಶಾಸ್ತ್ರಗಳಲ್ಲಿ ಹೇಳಿದ ಮೂರು ಸ್ವವರ್ಣಾಶ್ರಮೋಚಿತಗಳನ್ನು, ನನ್ನ ಕಲ್ಪನೆಯಿಂದ ನನ್ನ ಕರ್ಮಗಳನ್ನು ನಿರ್ಣಯ ಮಾಡಬಾರ್ದು, ಶಾಸ್ತ್ರದ ಮುಖಾಂತರವೇ ನಿರ್ಣಯ ಮಾಡಬೇಕು. ಆನಂತರ ಅವುಗಳನ್ನು ಸಂಕಲ್ಪ ಮಾಡಿ ಭಗವತ್ ಪ್ರೇರಣೆಯ ಭಗವತ್ ಪೂಜ ಭಗವತ್ ಪ್ರೀತ್ಯರ್ಥಂ ಭಗವತ್ ಪೂಜಾರ್ಥಂ ಅಂತ ಸಂಕಲ್ಪ ಮಾಡಿ ಯಾವಾಗ ನಾವು ತ್ರಿವಿಧ ಕರ್ಮಗಳನ್ನು ಮಾಡುತ್ತೇವೆಯೋ, ಪರಮಾತ್ಮನಿಗೆ ಯಾವಾಗ ಸಮರ್ಪಣೆ ಮಾಡ್ತೇವೆಯೋ, ನಹಂಕರ್ತ ಅಂತ ಅನ್ನೋ ಭಾವನೆ ಇಟ್ಕೊಂಡು ಸಮರ್ಪಣೆ ಮಾಡ್ತೇವೆಯೋ, ಆ ಕರ್ಮಗಳಿಂದ ಸಿಗುವ ಫಲ ಅಪರೋಕ್ಷ ಜ್ಞಾನ. ಮೊದಲು ಶಾಸ್ತ್ರಜ್ಞಾನ, ಆನಂದ ಮನನಿಧಿಧ್ಯಾಸನ ಮುಖಾಂತರ ಅಪರೋಕ್ಷ ಜ್ಞಾನದವರೆಗೂ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ನಾವು ಮಾಡ್ತಕ್ಕಂತಹ ಶುಭ ಕರ್ಮಗಳು ಪರಮಾತ್ಮ ಪ್ರೀತ್ಯಾಸ್ಪದವಾದ ಕರ್ಮಗಳು. ಆದ್ದರಿಂದಾಗಿ
ಭಗವತ್ಪ್ರೀತ್ಯಾತ್ಮಕವಾದ ರೀತಿಯಲ್ಲಿ ನಾವು ಕರ್ಮಗಳನ್ನು ಮಾಡ್ತಾ ಇರಬೇಕು ಅನ್ನುವುದೇ ಇವತ್ತಿನ ಈ ಪ್ಯಾರಾಗ್ರಾಫಿನ ಉದ್ದೇಶ. ಇನ್ನು ಇದರಿಂದ ಬರ್ತಕ್ಕಂಥ ಫಲ ಏನು, ಅದರ ಅರ್ಥ ಏನು, ಅದರ ವಿಸ್ತಾರ ಏನು, ಅದರ ಕ್ರಮ ಏನು, ಅದನ್ನು ನಾಳಿನ ದಿವಸ ನೋಡಲಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷರತ ಪ್ರಸಕ್ತಿಗೆ ಹರೇ ರಾಮ ಹರೇ ರಾಮ. ನಿಜವಾಗಿಯೂ ಪ್ರತಿಯೊಂದು ನಿತ್ಯ ಕರ್ಮಗಳ ಬಗ್ಗೆಯೂ ನೈಮಿತ್ಯ ಕರ್ಮಗಳು ಬೇಕಾದಷ್ಟು ಹೇಳಲಿಕ್ಕಿದೆ, ಆದರೆ ನಮ್ಮದು ಟೈಮ್ ಲಿಮಿಟ್ ಇದೆ. ಈಗಾಗಲೇ 3-4 ದಿವಸದಲ್ಲಿ ಮುಗಿಸ್ಬೇಕಂತ ಅನ್ನೋದು ಇವತ್ತು 11 ಆಯಿತು. ಅದರಿಂದಾಗಿ ಅದೊಂದು ಕನ್ಕ್ಲೂಡ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇಷ್ಟು ವಿವರಣೆ ಸಾಕು. ಉಳಿದ ವಾಕ್ಯದ ವಿವರಣೆ ಮುಂದೆ ನಾಳೆ ನಾವು ನೋಡಲಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಎಷ್ಟು ರಹಸ್ಯ ವಿಚಾರ ಹೇಳಿದ್ದಾರೆ ರಾಘವೇಂದ್ರ ಪ್ರಭುಗಳು. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀಕೃಷ್ಣ ಅರ್ಪಣ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.